ಶ್ರೀಪಡ್ರಿಯವರನ್ನು ಬಹುಶಃ ನಮ್ಮ ಕರ್ನಾಟಕ ಹಾಗೂ ಕೇರಳದ ಹೆಚ್ಚಿನ ವ್ಯಕ್ತಿಗಳಿಗೆ, ಅದು ಕೃಷಿ ಸಂಬಂಧಿತ ವ್ಯಕ್ತಿಗಳಿಗಂತೂ ಗೊತ್ತೇ ಇರುವಂತಹ ಹೆಸರು. ಶ್ರೀಪಡ್ರಿಯವರು ವೃತ್ತಿಯಿಂದ ಕೃಷಿಕರು, ಪ್ರವೃತ್ತಿಯಿಂದ ಅಭಿವೃದ್ಧಿ ಪತ್ರಕರ್ತರು. ಅವರು ಈಗ ನಮ್ಮ ಸ್ಟುಡಿಯೋದಲ್ಲಿ ನಮ್ಮ ಜೊತೆ ಇದ್ದಾರೆ. ನಮಸ್ಕಾರ ಶ್ರೀಪಡ್ರಿಯವರೇ. ನಮಸ್ಕಾರ. ಈಗ ಪತ್ರಿಕೆ ಬಗ್ಗೆ ಮಾತಾಡುವ. ಓಕೆ. ನಿಮ್ಮದು ಅಡಿಕೆ ಪತ್ರಿಕೆ? ಹೌದು. ನೀವು ಪತ್ರಿಕೋದ್ಯಮದ ವಿದ್ಯಾರ್ಥಿ ಅಲ್ಲ, ಬಹುಶಃ ಆಗ ಪತ್ರಿಕೋದ್ಯಮದ ವಿದ್ಯಾರ್ಥಿ ಆಗಬೇಕಾಗಿಲ್ಲ ಪತ್ರಿಕೋದ್ಯಮಕ್ಕೆ ಹೋಗಬೇಕು ಅಂತ ಇದ್ರೆ. ಆದರೆ ಈ ಅಡಿಕೆ ಪತ್ರಿಕೆ ಅನ್ನುವಂಥದ್ದು ಪತ್ರಿಕೋದ್ಯಮಕ್ಕೆ ದೊಡ್ಡ ಸಂಬಂಧ ಇರುವಂಥ ಒಂದು ಪತ್ರಿಕೆಯೂ ಅಲ್ಲ. ಅದು ಅಡಿಕೆಗೆ ಅಥವಾ ಕೃಷಿಕರಿಗೆ ಸಂಬಂಧಪಟ್ಟಂಥದ್ದು. ಇಂಥ ಒಂದು ಪತ್ರಿಕೆ ಪ್ರಾರಂಭ ಮಾಡುವ, ಇದೇನಾದರೂ ಖರ್ಚಾಗ್ಬೋದು, ಇದರಿಂದ ಏನಾದರೂ ಉಪಯೋಗ ಆಗ್ಬೋದು ಅಂತ ಹೇಳಿ ನಿಮಗೆ ಅನಿಸಿದ್ದು, ಮತ್ತು ಇದರ ಪ್ರಾರಂಭ ಅದು ಬೆಳವಣಿಗೆ ಬಗ್ಗೆ ಹೇಳಿ ಸರ್. ಒಂದು ನನ್ನ ಹಿನ್ನೆಲೆ ಅಂತ ಹೇಳಿದರೆ, ನಾನು ಪತ್ರಿಕೋದ್ಯಮದಲ್ಲಿ ವಿದ್ಯಾರ್ಥಿ, ಆದರೆ ಏಕಲವ್ಯನ ಹಾಗೆ ನಾನೇ ಕಲ್ತ್ಕೊಂಡಿದ್ದು, ಸೆಲ್ಫ್ ಸ್ಟಡಿ. ನಾನು ಯಾವುದೇ ಯೂನಿವರ್ಸಿಟಿಗೆ ಹೋಗಿ ಪತ್ರಿಕೋದ್ಯಮ ಓದಿದ್ದಲ್ಲ. ನಾನು ನನ್ನ ಕಾಲೇಜಿನ ದಿನಗಳಲ್ಲಿ ಒಂದು ಕ್ರಿಯೇಟಿವಿಟಿ ಇತ್ತು ಅಂತ ತಿಳ್ಕೊಳ್ತೀನಿ. ಕಾರ್ಟೂನ್ ಬರಿತಾ ಇದ್ದೆ ಕಾಲೇಜು ಸೆಕೆಂಡ್ ಇಯರು ಫಸ್ಟ್ ಇಯರು ಅಲ್ಲಿ ಇದ್ದಾಗ. ಕಾರ್ಟೂನ್ ಬರೆದು ನೋಟಿಸ್ ಬೋರ್ಡ್ನಲ್ಲಿ ಪ್ರಕಟ ಮಾಡ್ತಾ ಇದ್ದೆ. ಆಮೇಲೆ 74ರಲ್ಲಿ ಪದವಿ ಮುಗಿಸಿದ ನಂತರ ಊರಿಗೆ ಹೋದ್ಮೇಲೆ ಅಪ್ಪ ಅಮ್ಮನ ಹತ್ರ ಮಾತಾಡಲಿವಂಥದ್ದು ಮಾತಾಡಬಹುದು, ಆದರೆ ಅದು ಕೆಲವೇ ಸಬ್ಜೆಕ್ಟ್ಗಳಿರ್ತದೆ. ನಮಗೆ ಈ ಒಂದು ರೀತಿಯಲ್ಲಿ ಒಂಟಿ ಭಾವನೆ ಬಂದಾಗ ಏನೋ ಒಂದು ಬೇಕು ನಮಗೆ, ಏನೋ ಒಂದು ಕ್ರಿಯೇಟಿವಿಟಿ, ನಮ್ಮನ್ನು ತೊಡಗಿಸಿಕೊಳ್ಳುವಂಥದ್ದು ಏನೋ ಬೇಕಾಗ್ತದೆ. ಹಾಗೆ ಕಾರ್ಟೂನು ಮುಂದುವರಿಸಿದೆ. ಜೊತೆಗೆ ನಾನು ಆರಂಭದಲ್ಲಿ ಒಂದು ಸಣ್ಣ ಸಣ್ಣ ಬಿಡಿ ಲೇಖನಗಳನ್ನೆಲ್ಲ ಬರೆದೆ. ಆಗಲೇ ನಾನು ಹಾಗೆ ಬಂದು ಬಂದು ನಾನು ನುಡಿಚಿತ್ರಗಳು, ಗ್ರಾಮೀಣ ಮತ್ತು ಕೃಷಿಗೆ ಸಂಬಂಧ ಲೇಖನಗಳನ್ನು ಮತ್ತು ಸ್ವಲ್ಪ ಎಕ್ಸ್ಕ್ಲೂಸಿವ್, ಬೇರೆ ಯಾರೂ ಕೈ ಹಾಕದಂಥ ವಿಷಯಗಳನ್ನು ಎತ್ತಿಕೊಂಡು ಬರೆಯುವುದನ್ನು ಶುರು ಮಾಡಿದೆ. ನಾನು ಆ್ಯಕ್ಟಿವ್ ಫ್ರೀಲಾನ್ಸರ್ ಆಗಿದ್ದೆ. ಆಗ 1985ರಲ್ಲಿ ಒಂದು ಕ್ರೈಸಿಸ್ ಬಂತು, ಅಡಿಕೆ ಮಾರುಕಟ್ಟೆಗೆ ಬಂದ ಕ್ರೈಸಿಸ್. ಅಡಿಕೆ ಬೆಲೆ ಕಡಿಮೆ ಆಗಿದ್ದು ಒಂದೂವರೆ ವರ್ಷ ಹೆಚ್ಚು ಕಾಲ ನಿಂತಿತ್ತು. ಹಾಗೆಯಲ್ಲಿ ಅಖಿಲ ಭಾರತ ಅಡಿಕೆ ಬೆಳೆಗಾರರ ಸಂಘದಲ್ಲಿ ಒಂದು ಮೀಟಿಂಗ್ ಆಯಿತು. ಆ ಮೀಟಿಂಗ್ನಲ್ಲಿ ಅವರು ಮೆಂಬರ್ಗಳಲ್ಲದ ಕೆಲವು ಜನ ಸಮಾಜದಲ್ಲಿ ಬೇರೆ ಬೇರೆ ರಂಗದಲ್ಲಿ ಕಾಂಟ್ರಿಬ್ಯೂಟ್ ಮಾಡಿದವ್ರನ್ನೆಲ್ಲ ಕರೆದ್ರು. ನಮಗೂ ಹೇಳಿಕೆ ಬಂತು. ಅಲ್ಲಿ ಅವರು ಕೆಲವು ಕಮಿಟಿಗಳನ್ನು, ಒಂದು ಹೊಸ ಅಧ್ಯಕ್ಷರು ಶುರುವಾದರು, ವಾರಣಾಸಿ ಸುಬ್ರಾಯ ಭಟ್ರಿಗೆ. ಪಾಪ ಅವರು ತುಂಬ ವರ್ಷದಿಂದ ಕೆಲಸ ಮಾಡ್ತಾ, ಅಧ್ಯಕ್ಷರಾಗಿ ಕೆಲಸ ಮಾಡ್ತಾಯಿದ್ರು. ಅಖಿಲ ಭಾರತ ಅಡಿಕೆ ಬೆಳೆಗಾರರ ಸಂಘ ಕ್ಯಾಂಕೋವನ್ನು ಹುಟ್ಟು ಹಾಕಿದ ಸಂಸ್ಥೆ ಅದು. ಹೊಸ ಅಧ್ಯಕ್ಷರು ಡಾಕ್ಟರ್ ಪಿ ಕೆ ಎಸ್ ಭಟ್. ಅವರು ಬಂದಾಗ ಅವರು ಸ್ವಲ್ಪ ಹೊಸ ಉತ್ಸಾಹದಿಂದ ಕೆಲವು ಕಮಿಟಿಗಳನ್ನೆಲ್ಲ ಮಾಡಿದರು. ಆಗ ಒಬ್ಬರು ಹಿರಿಯರೆದ್ನೆ ಅಂತ ಹೇಳಿದರು, ನಮಗೆ ನಮ್ಮದೇ ಆದಂಥ ಒಂದು ಪ್ರಕಟಣೆ ಇಲ್ಲ, ನಮಗೊಂದು ಪ್ರಕಟಣೆ ಬೇಕು. ತಕ್ಷಣ ಭಾಳ ಆ್ಯಕ್ಟಿವ್ ಫ್ರೀಲಾನ್ಸರ್ ಆಗಿದ್ದವ ನಾನು ಇದ್ದೆ, ನನಗೆ ಆ ಜವಾಬ್ದಾರಿಯನ್ನು ನಾನು ಕೊಟ್ಟರು. ನಾನು ಹೇಳಿದೆ ನಾನು ಮುಂದಿನ ತಿಂಗಳಲ್ಲಿ ಒಂದು ಪ್ರಾಜೆಕ್ಟ್ ರಿಪೋರ್ಟನ್ನು ಕೊಡ್ತೀನಿ. ಹಾಗೆ ಪ್ರಾಜೆಕ್ಟ್ ರಿಪೋರ್ಟ್ ಕೊಟ್ಟಾಗ ಒಂದು ಬುಲೆಟಿನ್, ಟ್ಯಾಬ್ಲಾಯ್ಡ್ ಏನು ಹೇಳ್ತೀವಿ, ಅದು ಏನಂತ ಹೇಳಿದರೆ ನಿಯತಕಾಲಿಕ ಅಲ್ಲ, ಅನಿಯತಕಾಲಿಕ. ಒಂದು 2-3 ತಿಂಗಳಿಗೊಮ್ಮೆ ನಮಗೆ ಅವಕಾಶ ಆದ ಹಾಗೆ ಹಾಗೆ ಹೊರಗೆ ತರುವುದು ಅಂತೆಲ್ಲ ಕೊಟ್ಟರು. ಎಲ್ಲ ಅಪ್ರಿಷಿಯೇಟ್ ಮಾಡಿದರು, ಅದಕ್ಕಿರುವ ಹಣ ಕೊಟ್ಟರು ಸ್ವಲ್ಪ ಖರ್ಚಿ. ಸಣ್ಣ ರೀತಿಯಲ್ಲಿ ಒಂದು 4 ಪೇಜ್ನ ಟ್ಯಾಬ್ಲಾಯ್ಡ್ ಶುರು ಮಾಡಿದ್ವಿ. ಅದಕ್ಕೆ ನಾವು ಮಾಹಿತಿ ಸಂಗ್ರಹ ಮಾಡಿ ಅದನ್ನು ಸೊಸೈಟಿಗಳ ಮುಖಾಂತರ ಹಂಚಿದ್ವಿ. ಹಾಗೆ ಹಂಚುವಾಗ ಅದಕ್ಕೆ ಪ್ರತಿಕ್ರಿಯೆ ಬಂದದ್ದೆಲ್ಲ ನೋಡಿದಾಗ ನಮ್ಗೆ ಕಂಡಿತು, ಬರೀ ದಕ್ಷಿಣ ಕನ್ನಡ ಕೆಲವು ಸೊಸೈಟಿಗಳಿಗೆ ಯಾಕೆ, ಇಡೀ ಅಡಿಕೆ ಕಮ್ಯುನಿಟಿಗೆ ಸಂಬಂಧಪಟ್ಟ ವಿಷಯ, ನಾವು ಇದನ್ನು ಸೀರಿಯಸ್ ಆಗಿ ಮಾಡಬೇಕಿದ್ರೆ ಒಂದು ಪತ್ರಿಕೆ ಮಾಡಬೇಕು, ತಿಂಗಳ ಒಂದು ನಿಯತಕಾಲಿಕ ಅಲ್ಲದೆ ಹೋದರೆ ಸೀರಿಯಸ್ ಆಗಿ ಜನ ತಗೊಳ್ಳೋದಿಲ್ಲ. ಹಾಗೆ ಅಡಿಕೆ ಪತ್ರಿಕೆ ಶುರುವಾಯಿತು. ನಾವೊಂದು ವಿಭಿನ್ನ ಹಾದಿಯನ್ನು ತುಳಿಲಿಕ್ಕೆ ಶುರು ಮಾಡಿದ್ದು, ನಮ್ಮದೇ ಆದಂಥ ಒಂದು ಭಾಳ ಸ್ಪಷ್ಟತೆಗಳಿತ್ತು. ಒಂದು ಕೃಷಿಕನೇ ನಮ್ಮ ಮಾಹಿತಿ ಮೂಲ, ಸೆಕೆಂಡ್ರಿ ಸೋರ್ಸಿಂದ ನಾವು ಮಾಹಿತಿ ತಗೊಳ್ಳೋದಿಲ್ಲ. ಆಮೇಲೆ ಅವನ ಅನುಭವಕ್ಕೆ ಮನ್ನಣೆ, ಕೃಷಿಕರ ಅದು ಯೂನಿವರ್ಸಿಟಿಯಿಂದ ಬಂದದ್ದು ಮಾತ್ರ ತೀರ್ಥ ಅಂತ ಹಾಗೆ ನಾವು ನಂಬೋದಿಲ್ಲ. ಈ ಥರ ನಾವು ನಮ್ಮ ದಾರಿಗಳನ್ನು ಸ್ಪಷ್ಟಪಡಿಸಿಕೊಂಡು ಬಂದೆವು. ಇದು ಅಡಿಕೆ ಪತ್ರಿಕೆ ನನ್ನ ವೈಯಕ್ತಿಕ ಪತ್ರಿಕೆ ಅಲ್ಲ, ಅದು ಅಖಿಲ ಭಾರತ ಅಡಿಕೆ ಬೆಳೆಗಾರರ ಸಂಘದ ಒಂದು ವಿನಂತಿಯ ಮೇರೆಗೆ ಶುರು ಮಾಡಿದ್ದು. ಮಾತ್ರ ಅಲ್ಲ, ನನಗೆ ಪತ್ರಿಕೆ ಮಾಡುವ ಮೋಹ ಇದ್ದಿರಲಿಲ್ಲ, ಆದರೆ ಅದು ಅರೆಕಾ ನ್ಯೂಸ್ ಅಂತ ಹೇಳುವಂಥ ಬುಲೆಟಿನ್ ಮಾಡಿದ ಮೇಲೆ ಸೀರಿಯಸ್ನೆಸ್ ಬೇಕಿದ್ದರೆ ನಾವು ಇದನ್ನು ಇನ್ನೂ ಸೀರಿಯಸ್ ಆಗಿ ಮಾಡಬೇಕು ಅಂತ ನಾವು ಶುರು ಮಾಡಿದ್ದು. ಶುರು ಮಾಡುವಾಗ ತುಂಬ ಮಂದಿಗೆ ಅನುಮಾನಗಳಿತ್ತು, ನಿಮಗೆ ಮಾಹಿತಿ ಎಲ್ಲಿಂದ ಸಿಗ್ತದೆ, ಎಂಥದ್ದು ಮಾಡ್ತೀರಿ, 12 ತಿಂಗಳು ಏನು ಕೊಡ್ತೀರಿ. ಆಗ ನನಗೆ ಒಂದು ಒಂದು ಒಳ್ಳೆಯದೋ ಕೆಟ್ಟದ ನಾನೊಂದು ಮಾತು ಹೇಳಿದೆ, ನಮಗೆ ಬೇರೇನಾದರೂ ಕ್ರೈಸಿಸ್ ಬರ್ಬೋದು, ಆದರೆ ಮಾಹಿತಿಗಳ ಕೊರತೆ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತ ಅವರಿಗೆ ಒಂದು ಸ್ವಲ್ಪ ಕನ್ವಿನ್ಸ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದೆ. ಮತ್ತೊಂದು ಆಗಿನ ಭರದಲ್ಲಿ ಹೇಳಿದೆ, 12 ತಿಂಗಳು ನಾನೇ ಬೇಕಿದ್ರೆ ಎಡಿಟ್ ಮಾಡಿ ತೋರಿಸ್ತೇನೆ ಅಂತ ಹೇಳಿಬಿಟ್ಟೆ. ಅದು ಹುಲಿ ಸವಾರಿ ಹಾಗಾಯಿತು, ಇಳಿಲಿಕ್ಕೆ ಕಷ್ಟ ಆಯಿತು ಅದರಿಂದ, ಯಾಕೆಂದರೆ ಇಟ್ ವಾಸ್ ರಿಸೀವ್ಡ್ ವೆರಿ ವೆಲ್. ಹಾಗೇಳಿ ಅದೊಂದು ಕಮರ್ಷಿಯಲ್ ಪತ್ರಿಕೆ ಅಲ್ಲ, ಆ್ಯಂಡ್ ದಟ್ ಸ್ಟಿಲ್ ಈಸ್ ನಾಟ್ ಎನ್ ಎಂಡ್ ಇನ್ ಇಟ್ ಸೆಲ್ಫ್. ಆ ಪತ್ರಿಕೆಯನ್ನು ಮಾರುವುದೊಂದೇ ನಮ್ಮ ಉದ್ದೇಶ ಅಲ್ಲ. ಪತ್ರಿಕೆ ಈಸ್ ಎ ಏನಂದ್ರೆ ಒಂದು ಜ್ಞಾನ ಸಂಪಾದನೆಗೆ, ಹೊಸ ವಿಷಯಗಳನ್ನು ಹಂಚಲಿಕ್ಕೆ, ಇನ್ಸ್ಪಿರೇಷನ್ ಬರಲಿಕ್ಕೆ, ಇದು ಒಂದು ದಾರಿ ಅಷ್ಟೇ. ಈಗ ಅಡಿಕೆ ಪತ್ರಿಕೆ ಅಂತ ಹೇಳಿದ್ರೆ ಬರೀ ಅಡಿಕೆ ವಿಷಯ ಮಾತ್ರವಾ? ಅಲ್ಲ, ಅದು ಒಂದು ಏನಂದರೆ ಆವರೆಗೆ ನಮ್ಮ
ಬಂದಂಥ ಪತ್ರಿಕೆಗಳಲ್ಲಿ ಹೇಗಿದ್ದು ಕೃಷಿ ರಂಗದಲ್ಲಿ ಅಂದರೆ, ಒಂದೋ ಯಾವುದಾದ್ರೂ ಸಂಶೋಧನಾ ಸಂಸ್ಥೆಗಳು ಹೊರಗೆ ತರುವಂಥದ್ದು, ನಮ್ಮ ಧಾರವಾಡ ಕೃಷಿ ವಿಶ್ವವಿದ್ಯಾನಿಲಯ, ಇಲ್ಲದಿದ್ದರೆ ಕಾಸರಗೋಡು ಸಿ ಪಿ ಸಿ ಆರ್ ಎ ಪತ್ರಿಕೆ ಅಂತ ಇರಲಿಲ್ಲ, ಆ ಥರ ಇತ್ತು. ಅವರೆಲ್ಲವೂ ಒಂದು ಇಲ್ಲಿ ಎಲ್ಲಿ ಕೊರತೆ ನಾವು ಕಂಡಿದ್ದೆವು ಅಂದರೆ, ಒಂದು ಬೆಳೆ ಅಂದರೆ ಆ ಬೆಳೆಗೆ ಸೀಮಿತ. ಸೇಬು ಅಂದರೆ ಅದು ಸೇಬುವಿನ ಬಟಾನಿಕಲ್ ನೇಮಿಂದ ಹಿಡಿದು ಎಲ್ಲಿ ಸೇಬು ಬೆಳೆಗಳು ಏನು ಹುಟ್ಟಿವೆ, ಎಷ್ಟು ಉದ್ದ ಇದೆ, ಇದನ್ನೆಲ್ಲ ಹೇಳೋದು ಹೊರತು ನೋಡಿ, ಅಲ್ಲಿ ಮುಖ್ಯ ಒಂದು ಅಂಶ ಮರೆತು ಹೋಗುವಂಥದ್ದು ನಮ್ಮ ಸರ್ಕಾರಿ ಪತ್ರಿಕೆಗಳ ಕೃಷಿ ಪತ್ರಿಕೆಯಲ್ಲಿ ಏನಂತ ಹೇಳಿದರೆ, ದಿ ಹ್ಯೂಮನ್ ಎಲಿಮೆಂಟ್. ಆ ಬೆಳೆ ಬೆಳೆದವ ಸಂತೋಷದಲ್ಲಿದ್ದಾನ, ಅವ ಅದರ ಬಗ್ಗೆ ಏನು ಹೇಳ್ತಾನೆ, ಆ ಬೆಳೆಗಾರನ ನೋವು ನಲಿವುಗಳು ಮತ್ತು ಅವನ ಅನುಭವಕ್ಕೆ ಈ ಬೆಳೆಯ ಪತ್ರಿಕೆಗಳಲ್ಲಿ ಅವಕಾಶ ಇಲ್ಲ. ನಾವು ಇನ್ನೂ ವಿಸ್ತಾರವಾಗಿ ಇಟ್ಕೊಂಡೆವು. ಈಗಲೂ ಹಾಗೆ ಅಡಿಕೆ ಪತ್ರಿಕೆ ಅಂದರೆ ಅದು ಅಡಿಕೆ ಬಗ್ಗೆ ಮಾತ್ರ ಪ್ರಕಟಿಸುವ ಪತ್ರಿಕೆ ಅಲ್ಲ, ಆದರೆ ಅದಕ್ಕೊಂದು ಫೋಕಸ್ ಬೇಕು. ಆ ಫೋಕಸ್ ಯಾವುದು ಅಂದರೆ ಅಡಿಕೆ ಬೆಳೆಗಾರನನ್ನು ಉದ್ದೇಶವಾಗಿಟ್ಟ ಪತ್ರಿಕೆ. ಅಡಿಕೆ ಬೆಳೆಗಾರನಿಗೆ ಅಡಿಕೆ ಮಾತ್ರ ಸಾಕ, ಅವನ ತೆಂಗಿದೆ, ಕೊಕ್ಕೋ ಇದೆ, ಡ್ರ್ಯಾಗನ್ ಇದೆ, ಅವನಿಗೆ ಹಟ್ಟಿ ಇದೆ, ಆಮೇಲೆ ಅವನಿಗೆ ಕಾರ್ ತೊಳಿಲಿಕ್ಕೆ ಒಂದು ಇದು ಬೇಕು, ಪೈಪ್ ಬೇಕು, ಇಂಥದ್ದೆಲ್ಲ ಇರ್ತದೆ. ಹಾಗಾಗಿ ಕ್ಯಾಟರಿಂಗ್ ದಿ ಇನ್ಫಾರ್ಮೇಷನ್ ನೀಡ್ಸ್ ಆಫ್ ಅರೆಕನೆಟ್ ಫಾರ್ಮರ್ ಅಂತ ಹೇಳುವ ದೃಷ್ಟಿಯಿಂದ ನಾವು ಹೋದೆವು ಮತ್ತು ಸ್ವಲ್ಪ ವಿಭಾಗೀಕರಣ ಮಾಡಿಕೊಂಡೆವು. ಬಹಳ ಸುಲಭದಲ್ಲಿ ಮುಳ್ಳೇರಿಯಾದಲ್ಲಿರೋ ಕೃಷಿಕನಿಗೆ ಕಾಸರಗೋಡಿಂದ ಒಂದಷ್ಟು ಮಾಹಿತಿಗಳನ್ನು ಪಡ್ಕೊಳ್ಳುವ ಅವಕಾಶ ಇದ್ದರೆ ಅದಕ್ಕೆ ನಾವು ಮೂಗು ಹಾಕಲಿಕ್ಕೆ ಹೋಗೋದಿಲ್ಲ. ಸುಲಭ ಲಭ್ಯವಲ್ಲದ ಮಾಹಿತಿಯನ್ನು ಮತ್ತು ಪ್ರಯೋಜನ ಆಗುವಂಥದ್ದು, ಇಟ್ ಶುಡ್ ಬಿ ಯುಟಿಲೈಸೇಬಲ್, ಆದಷ್ಟು ಅವನಿಗೆ ವೃತ್ತಿ ಬದುಕಿನಲ್ಲಿ ಪ್ರಯೋಜನ ಕೊಡುವಂಥದ್ದು, ಹೊಸ ಮಾಹಿತಿ, ಅವನ ಕಷ್ಟವನ್ನು ಕಡಿಮೆ ಮಾಡುವಂಥದ್ದು ಅಥವಾ ಕಷ್ಟವನ್ನು ಹಂಚಿಕೊಳ್ಳುವುದು. ಕನಿಷ್ಠ ಒಂದು ವೇಳೆ ಅದು ಯುಟಿಲಿಟಿ ಓರಿಯೆಂಟೆಡ್ ಇನ್ಫಾರ್ಮೇಷನು ಆಗದೇ ಹೋದರೂ ಕೂಡ ಅವನ ಜ್ಞಾನ ದಿಗಂತವನ್ನು ವಿಸ್ತರಿಸುವ ಹಾಗಿರಬೇಕು. ಈ ಥರ ಇಟ್ಟುಕೊಂಡು ನಾವು ಮುಂದೆ ಬಂದೆವು. ಹೆಚ್ಚು ಕಡಿಮೆ ಅವೆಲ್ಲ ಒಂಥರ ಅಭಿವೃದ್ಧಿ ಪತ್ರಿಕೋದ್ಯಮದ ಉತ್ಪನ್ನಗಳಾಗಿಯೇ ಬಂದಿವೆ. ಈಗ ಪ್ರಾರಂಭದಲ್ಲಿ ನೀವು ಹೇಳಿದ್ರಿ, ಮೊದಲಿಗೆ ನಾನೇ ಅದನ್ನು ಎಡಿಟ್ ಮಾಡ್ತೇನೆ ಅಂತ ಹೇಳಿದ್ದು ಹುಲಿ ಸವಾರಿಗೆ ಹೊರಟ ಹಾಗೆ ಆಯಿತು ಅಂತ. ಮೊದಲಿಗೆ ನಿಮಗೆ ಬಂದಂಥ ಸವಾಲುಗಳು ಏನು ಅದರಲ್ಲಿ? ಸವಾಲುಗಳು, ದೊಡ್ಡ ಸವಾಲು ಏನು ಬಂದಿದ್ದು ಅಂದರೆ, ಇದು ಒಳ್ಳೆಯ ಪ್ರಶ್ನೆ. ಸವಾಲುಗಳೇನಂದರೆ, ನನ್ನ ತಲೆಯಲ್ಲಿ ಒಂದು ಭ್ರಮೆ ಇತ್ತು. ನಾನು ಪತ್ರಿಕೋದ್ಯಮವನ್ನು ಬೇರೆ ದೃಷ್ಟಿಯಿಂದ ನೋಡಿದೆ, ಯಾಕೆಂದರೆ ನನಗೆ ಸಿದ್ಧಾಂತಗಳು ಇದ್ದಿರಲಿಲ್ಲ ಪತ್ರಿಕೋದ್ಯಮ. ನಾನು ಕಾಲೇಜ್ನಲ್ಲಿ ಯೂನಿಫಾರ್ಮ್ ಕಲ್ತಿದ್ದು, ನನ್ನಷ್ಟಕ್ಕೆ ಕಲ್ತಾ ಹೋದಾಗ ನನಗೊಂದು ಭ್ರಮೆ ಏನಿತ್ತು ಅಂದರೆ, ಅಡಿಕೆ ಬೆಳೆಗಾರರು ಅಂತ ಒಂದು ಕಮ್ಯುನಿಟಿ ಅಂತ ತಗೊಂಡೆ ನಾನು. ಜಾತಿ ಹೊಂದಿದ ಕಮ್ಯುನಿಟಿ ಅಲ್ಲ ಅಡಿಕೆ ಬೆಳೆಗಾರರು. ಅಡಿಕೆ ಬೆಳೆಗಾರರು ಎಲ್ಲಿದ್ದಾರೆ? ಭಾಳ ಊರುಗಳಲ್ಲಿ ಇದ್ದಾರೆ, ಇವತ್ತು ಡಾಕ್ಟರ್ ಆಗಿದ್ದಾರೆ. ಸೊ ಇವರೆಲ್ಲ ಸ್ವಲ್ಪ ಸ್ವಲ್ಪ ನಮ್ಮ ಪತ್ರಿಕೆ ಅಂತ ಪ್ರೀತಿಯಿಂದ ಇದ್ದರೆ ದೆ ಕೆನ್ ಬಿ ಕಾಂಟ್ರಿಬ್ಯೂಟರ್ಸ್. ಯು ಕೆಯಲ್ಲಿರುವ ಒಬ್ಬ ಯಾವುದೋ ಒಂದು ಅಲ್ಲಿರುವ ವಿಶೇಷ ತರಕಾರಿ ಬಗ್ಗೆ ನಮಗೊಂದಷ್ಟು ಕೊಡ್ಬೋದು, ಅದು ಒಂದು. ಎರಡನೇದು, ಇವತ್ತು ಪತ್ರಿಕೋದ್ಯಮ ರಂಗ ನೀವು ತೆಗೆದು ನೋಡಿದರೆ ಇದರಲ್ಲಿ ಅಡಿಕೆ ಬೆಳೆಗಾರರ ಮೂಲದವರು ಸಾಕಷ್ಟು ಒಂದು ದೊಡ್ಡ ಚಂಕ್ ಇದ್ದಾರೆ. ಇಷ್ಟು ಮಂದಿಯನ್ನು ಸ್ವಲ್ಪ ಸ್ವಲ್ಪ ಸಹಕಾರ ಕೊಟ್ಟರೂ ಕೂಡ ನಮಗೆ ಹೊಟ್ಟೆ ತುಂಬಿ ತೇಗುವ ಸ್ಥಿತಿ ಬರಬಹುದು ಅಂತಿತ್ತು. ಬಟ್ ದ್ಯಾಟ್ ಡಿಂಟ್ ಹ್ಯಾಪನ್. ಯಾಕೆ ಅಂತ ಹೇಳಿದರೆ, ಇವರೆಲ್ಲ ಕೆಲಸ ಮಾಡುವಾಗ ಅವರು ಆಗಾಗಲೇ ಒಂದು ಕಾಸ್ಟ್ ಆಗಿದ್ದರು. ಅವರು ಬರೆಯುವಂಥದ್ದು ಒಂದು ರೀತಿಯ ಫಾರ್ಮಲ ರೈಟಿಂಗ್ಗಳಾಗಿತ್ತು. ಅವರಿಗೆ ನಿಜವಾದ ಕೃಷಿಕನಿಗೆ ಏನು ಬೇಕು ಅಂತ, ಅವರು ಅಡಿಕೆ ತೋಟದ ನಡುವೆ ಹುಟ್ಟಿ ಬೆಳೆದವರಾದರೂ ಕೂಡ ಅವರಿಗೆ ಆ ಒಂದು ಪರ್ಸೆಪ್ಷನ್ ಇದ್ದಿರಲಿಲ್ಲ. ಹಾಗಾಗಿ ಈ ಬೇರೆ ವೃತ್ತಿಯಲ್ಲಿ ಬೇರೆ ಸಂಸ್ಥೆಗಳಲ್ಲೂ ಇದರಲ್ಲೂ ಇದ್ದವರನ್ನು ನಂಬಿಕೊಂಡು ಈ ಪತ್ರಿಕೆ ನಡೆಸೋದು ಬಹಳ ಕಷ್ಟ ಕ್ವಾಲಿಟೇಟಿವ್ಲಿ. ನಿಮಗೆ ಕ್ವಾಂಟಿಟೇಟಿವ್ಲಿ ಒಂದು ಪತ್ರಿಕೆ ತರಿಸೋದು, ಈಗ ಭಾಳ ಮಂದಿ ಏನು ಮಾಡ್ತಾರೆ ಅಂದರೆ, ಸುಮ್ಮನೆ ಹೇಳಿದರೆ ಯೂನಿವರ್ಸಿಟಿಯು ಸುಲಭದಲ್ಲಿ ಕೊಡ್ತಾರೆ, ಎರಡೆರಡು ಕಾಪಿ ಕೊಡ್ತಾರೆ. ಒಂದು ಮಾರುತಿ ಕಾರ್ ತಗೊಂಡು ಹೋದರೆ ಸ್ಲೈಡಿಂಗ್ ಡೋರ್ನ ಒಳಗಡೆ ಒಂದಿಷ್ಟು ತರ್ಬೋದು 10 ವರ್ಷಕ್ಕೆ ಬೇಕಾದಷ್ಟು. ದ್ಯಾಟ್ ಏನು ಪ್ರಯೋಜನ? ಮನುಷ್ಯರಿಗೆ ಉಪಯೋಗ ಇಲ್ಲದೆ ಅವರು ಓದಲಿಕ್ಕಾಗುವಂಥ ಪತ್ರಿಕೆ. ಇವತ್ತು ನಾವು ಆ ಕಾಲದಲ್ಲಿ ಗಮನಿಸಿದ್ದೆವು, ಕೆಲವು ಪತ್ರಿಕೆಗಳ ಓ ರ್ಯಾಪರ್ ಮನೆಗಳಲ್ಲಿ ಕೃಷಿಕರಲ್ಲಿ ಹೋದರೆ ರ್ಯಾಪರ್ ಓಪನ್ ಆಗ್ತಾಯಿರಲಿಲ್ಲ, ಯಾಕಂದರೆ ಅದಕ್ಕೆ ರೇಟು ಇದ್ದಿದ್ದು ವರ್ಷಕ್ಕೆ 20 ರೂಪಾಯಿ ಹಿಂಗೆಲ್ಲ ಇತ್ತು. ರ್ಯಾಪರನ್ನು ಬಿಚ್ಚಿಸುವಂಥ ಪತ್ರಿಕೆ ಆಗಿರಲಿಲ್ಲ. ಹಾಗಾಗಿ ನಾವು ಇದನ್ನು ವಿಭಿನ್ನವಾಗಿ ರೂಪಿಸಬೇಕು ಅಂತ ಹೇಳಿದರೆ, ಸ್ವಲ್ಪ ಜನರಿಗಾದರೂ ಕಮ್ಯುನಿಕೇಟ್ ಮಾಡುವ ತುಡಿತ ಇರುವವರಿಗೆ, ಅವರನ್ನು ಪತ್ರಿಕೋದ್ಯಮಿಯಾಗಿ ಮಾಡುವುದಲ್ಲದೆ ಹೋದರೂ ಕೂಡ ಪತ್ರಿಕೋದ್ಯಮದ ಆ ಇಯನ್ನು ಅವರಿಗೆ ಕಲಿಸಿಕೊಟ್ರೆ ಪ್ರಯೋಜನ ಆಗಬಹುದು ಅಂತ ನಾವು ಪತ್ರಿಕೋದ್ಯಮ ಶಿಬಿರಗಳನ್ನು ಶುರು ಮಾಡಿದ್ವಿ. ಕೃಷಿಕರ ಕೈಗೆ ಲೇಖನೆ. ಕರೆಕ್ಟ್. ಮೊದಲು ನೀರ್ಚಾಲ್ನಲ್ಲಿ ಆಯಿತು, ಆಮೇಲೆ ಅಲ್ಲಿ ಕೂಡ ನಮ್ಮ ಹತ್ರ ರೊಕ್ಕ ಇದ್ದಿರಲಿಲ್ಲ ಭಾಳ. ನಾವು ಆ ಊರಿಗೆ ಹೋಗಿ ಜನರನ್ನು ವಿಶ್ವಾಸಕ್ಕೆ ತಕ್ಕೊಂಡು ಹೋಟೆಲ್ಗಳಲ್ಲಿ ಅವರನ್ನು ಉಳಿಸುವ ಬದಲು ಕೃಷಿಕರ ಮನೆಗಳಲ್ಲೇ ಉಳಿಸಿಕೊಂಡು ಅದು ಪ್ರಯೋಗ ಸಕ್ಸಸ್ ಆಯಿತು. ಒಂದಷ್ಟು ಮಂದಿ ತಯಾರಾದರು, ಒಂದಷ್ಟು ಮಂದಿ ಬರೆದ್ರು. ನಾವು ಬರೆಯುವಾಗ ಅಡಿಕೆ ಪತ್ರಿಕೆಗೆ ಮಾತ್ರ ಬರೆಯುವುದು ಅಂತ ದೃಷ್ಟಿ ಇಟ್ಟುಕೊಂಡಿಲ್ಲ. ಅದರಲ್ಲಿ ಒಂದಷ್ಟು ಬರಹಗಾರರು ಮೂಡಿ ಬಂದಿದ್ದಾರೆ, ಆದರೆ ನಿರೀಕ್ಷಿತ ಫಲ ಸಾಕಾಗಲಿಲ್ಲ. ಯಾಕಂತ ಹೇಳಿದರೆ ಅವರಿಗೆ ಕೂಡ ಅದು ಒಂದು ಪಾಸಿಂಗ್ ಫೇಸ್ ಆಯಿತು ಹೊರತು ಆ ಸೀರಿಯಸ್ನೆಸ್ ಎಲ್ಲರಲ್ಲೂ ಬರಲಿಲ್ಲ. ಇವತ್ತು ನಮಗೆ ಒಂದು ವಿಷಯವನ್ನು ಹೇಳಿದರೆ ನಾವು ಕೈ ಹಾಕದೇ ನೇರ ಪ್ರಕಟಿಸಲಿ ಹಾಗೆ ಬರೆದುಕೊಡುವವರು ಇದ್ದಾರೆ, ಇಲ್ಲಾಂತಿಲ್ಲ, ಬಹಳ ಬೆರಳೆಣಿಕೆಯವರು. ಉಳಿದದ್ದಕ್ಕೆಲ್ಲ ನಾವು ಅದನ್ನು ಸ್ವಲ್ಪ ತಿದ್ದು ಹೊಲ ತಿದ್ದುವ ಹಾಗೆ ಬರಹ ತಿದ್ದುವ ಕೆಲಸ ಮಾಡಬೇಕಾಗಿ ಬಂದರೆ ವಿಜ್ಞಾನಿಗಳದ್ದು ಹೇಗೂ ತುಂಬ ತಿದ್ದಬೇಕಾಗ್ತದೆ, ಇಲ್ಲಾಂದರೆ ಅವ್ರ ಹತ್ರ ಮಾತಾಡಬೇಕಾಗ್ತದೆ. ಹಾಗಾಗಿ ಆ್ಯಕ್ಚುಲಿ ನಾನು ಎಡಿಟರಾಗಿ ಉಳಿಲಿಲ್ಲ. ನಾನು
ಆರ್ಗನೈಸರ್, ಲೇಖನವನ್ನು ಆರ್ಗನೈಸ್ ಮಾಡುವ ಒಬ್ಬ ಇದಾಗಿ, ಈಗ ನಿಮ್ಮ ಪ್ರೊಡಕ್ಷನ್ ಮ್ಯಾನೇಜರ್ ಅಂತೆಲ್ಲ ಹೇಳ್ತೀರಲ್ಲ, ವಾಟ್ ಈಸ್ ಎಡಿಟರ್? ಎಡಿಟರ್ ಬಂದ ಬರಹಗಳನ್ನು ಒಂದು ಬೇಕಾದಾಗೆ ತಿದ್ದಿ ಬೇಕಾದ್ದನ್ನು ಇಟ್ಕೊಂಡು ಬೇಡದ್ದನ್ನು ಬೇಡ ಅಂತ ಹೇಳು. ಆ ಕೆಲಸ ಮಾಡೋದು ಇವತ್ತಿಗೂ ಆಗ್ತಾಯಿಲ್ಲ. ಆಮೇಲೆ ನಾವು ಇವತ್ತು ಯಾವ ರೀತಿಯಲ್ಲಿ ಕಾರ್ಯ ಮಾಡಬೇಕಾಗ್ತದೆ ಅಂತ ಹೇಳಿದರೆ, ನಾವು ವಿಷಯಗಳನ್ನು ಹುಡುಕ್ತೇವೆ ವ್ಯಕ್ತಿಯ ಮೇಲೆ. ಆ ವಿಷಯವನ್ನು ಯಾರಾದರೂ ಬರ್ಕೊಂಡವರಿದ್ದಾರಾ? ಅಥವಾ ಯಾರೂ ಇಲ್ಲದೆ ಹೋದರೆ ಈ ರೈತನನ್ನೇ ಮಾತಾಡಿಸಿ ಬರಿಬಹುದಾ? ಅಥವಾ ಒಂದು 18 ಪ್ರಶ್ನೆ ಕಳಿಸಿದರೆ ಅವನು ಉತ್ತರ ಕೊಟ್ಟರೆ ಮತ್ತೆ ಒಂದು ರೌಂಡ್ ಫೋನ್ನಲ್ಲಿ ಮಾತು. ಈ ಥರ ನಾವು ಇನ್ಫಾರ್ಮೇಷನ್ ಜನರೇಷನ್, ಕಂಟೆಂಟ್ ಜನರೇಷನ್ಗಾಗಿ ನಾವು ನಮ್ಮದೇ ಆದ ವಿಧಾನಗಳನ್ನು ರೂಪಿಸಿಕೊಂಡಿದ್ದೇವೆ. ಹಾಗಾಗಿ ನಾವು ಕನ್ನಡದ ಭಾಷೆಯಲ್ಲಿ ಕರ್ನಾಟಕದಿಂದ ಮಾತ್ರ ಅಂತ ಇಟ್ಕೊಳ್ಳಲ್ಲ. ಏನು ಹೊಸ ವಿಷಯ ಬಿದ್ದರೆ ಎಲ್ಲಿಂದಲೂ ನಾವು ತಗೊಳ್ತೀವಿ. ಈ ಸಾರಿ ಒಂದು ಟಾಪ್ ವರ್ಕಿಂಗ್ ಬಗ್ಗೆ ಒಂದು ಲೇಖನ ಕವರ್ ಸ್ಟೋರಿ ಇದೆ ನಮ್ಮ ಸಂಚಿಕೆಯಲ್ಲಿ. ಸ್ವಲ್ಪ ಇಲ್ಲಿ ಕೆಲಸ ಮಾಡಿದವರಿದ್ದಾರೆ, ಸ್ವಲ್ಪ ಕೇರಳದವರು ಸಿಕ್ಕರು. ಹೀಗೆ ನಾವು ನಮ್ಮ ಬೌಂಡ್ರಿಗಳನ್ನು ವಿಶಾಲ ಮಾಡಿದೆವು, ಇಂಗ್ಲೀಷ್ ಭಾಷೆಯನ್ನು ಬಳಕೆ ಮಾಡಿಕೊಂಡೆವು. ಆದರೆ ಎಲ್ಲೂ ಕೂಡ ನಾವು ಟ್ರಾನ್ಸ್ಲೇಷನು ಅಥವಾ ಇದು ಸೆಕೆಂಡ್ ಸೋರ್ಸ್ಗಳನ್ನು ನೆಚ್ಚಿಕೊಂಡು ಈಗ ಮಾಡಬಹುದು ಒಂದು 10 ಪುಟ ಟ್ರಾನ್ಸ್ಲೇಷನು ಅಂಥವುಗಳೆಲ್ಲ ಮಾಡೋ ಬದಲು ನಮ್ಮ ಬಹುತೇಕ ಬರಹಗಳು ಎಕ್ಸ್ಕ್ಲೂಸಿವ್ ಆಗಿರ್ತದೆ. ಆಮೇಲೆ ಅದು ಇನ್ನೊಂದೇನಂತ ಹೇಳಿದರೆ ಅದಕ್ಕಾಗಿ ಅವರು ಒಂದಷ್ಟು ಬರೆದವರು ಶ್ರಮ ಪಟ್ಟಿರ್ತಾರೆ. ಒಂದಷ್ಟು ಹೊಸತಿಲ್ಲದ ಹೊರತನ್ನು ನಾವು ಪಬ್ಲಿಷ್ ಮಾಡೋದಿಲ್ಲ. ಇಷ್ಟನ್ನು ಇಟ್ಕೊಂಡು ಮುಂದೆ ಬಂದೆವು. ಆದರೆ ಕಷ್ಟ ಆಗ್ತಾಯಿದೆ, ಯಾಕೆಂತ ಹೇಳಿದರೆ ಇವತ್ತು ಸವಾಲುಗಳು ಜಾಸ್ತಿ ಇವೆ. ಡಿಜಿಟಲ್ ಮೀಡಿಯಾ ಬಂದಿದೆ, ಆಮೇಲೆ ಅಲ್ಲಿ ಸತ್ಯ ಸುಳ್ಳುಗಳು ಮಿಕ್ಸ್ ಆಗಿ ಬಂದರೂ ಕೂಡ ಇವತ್ತು ಮಾಹಿತಿಯ ಮೂಲಗಳೇ ತುಂಬ ಆಗಿಬಿಟ್ಟಿವೆ. ಒಂದು ಕಾಲ ಇತ್ತು ಪ್ರಜಾವಾಣಿನೋ ಉದಯವಾಣಿನೋ ಅಥವಾ ಒಂದು ಲಿಮಿಟೆಡ್ ಪೇಪರ್ಗಳನ್ನು ಮಾತ್ರ ಓದೋದು, ಪ್ಲಸ್ ಆಕಾಶವಾಣಿ, ಆಮೇಲೆ ಟಿ ವಿ ಬಂತು. ಇವತ್ತೇನಾದರೆ ನಿಮಗೆ ಮಾಹಿತಿ, ಯು ಕ್ಯಾನ್ ಎಫೋರ್ಡ್ ಟು ನಾಟ್ ರೀಡ್ ಡಿ ಪೇಪರ್, ಬರ್ತದೆ ಮಾಹಿತಿ ಮೂಲಗಳು. ಜನಗಳಿಗೆ ಕಿವಿಯಲ್ಲಿ ಕೇಳುವ, ಯೂಟ್ಯೂಬ್ ನೋಡುವಾಗ ಅದು ಸುಲಭದಲ್ಲಿ ನೋಡಲಿಕ್ಕಾಗತ್ತೆ. ಇದು ಹಾಗೆ, ಹಾಗಾಗಿ ಕಾಲದ ಹೊಡೆತ ಬೀಳ್ತಾ ಇದೆ. ಈ ಥರದಲ್ಲಿದ್ದೇವೆ ನಾವು. ಈ ಕಾಲದ ಹೊಡೆತ ಅಂತ ಹೇಳುವಾಗ ಮೊದಲಿಗೆ ನಿಮಗೆ ಇನ್ನೊಂದು ಥರದ ಸವಾಲುಗಳು ಇದ್ದಿರಬಹುದು. ಯಾಕಂತ ಹೇಳಿದರೆ ಈಗ ಯಾವುದನ್ನು ಕೂಡ ನೀವೊಂದು ಪ್ರಶ್ನೆಗಳನ್ನು ಕಳಿಸಿ ಫೋನ್ನ ಮೂಲಕ ಉತ್ತರ ತಗೊಳ್ಳೋದೋ ಏನೋ ಮಾಡಬಹುದಿತ್ತು. ಹಿಂದಿನ ಕಾಲದಲ್ಲಿ ಈ ಥರದ ಒಂದು ಪರಿಸ್ಥಿತಿ ಇರಲಿಲ್ಲ. ಒಬ್ಬ ಕೃಷಿಕನಲ್ಲಿಗೆ ಹೋಗಿಯೇ ಮಾಡಬೇಕಾದಂಥ ಪರಿಸ್ಥಿತಿ ಇತ್ತು. ಆ ಥರ ನಿಮಗೆ ಹೋಗಿ ಮಾಡಿ ಅದನ್ನು ಪತ್ರಿಕೆಯನ್ನು ತರುವುದು ಅಂದರೆ ಕಷ್ಟ ಅನಿಸಿರಲಿಲ್ವ? ಆಗ ಇತ್ತು ಕಷ್ಟಗಳಿತ್ತು. ಕಷ್ಟಗಳಿಗೆ ಒಂದೊಂದು ದಾರಿ ನಾವು ಕಂಡುಕೊಂಡೆವು. ಕಷ್ಟಗಳು ಆಗ್ತವೆ, ಯಾಕೆಂದರೆ ಆ ಕಾಲದಲ್ಲಿ ವಾಟ್ಸಪ್ ಎಲ್ಲ ಇಲ್ಲದಿದ್ದರೂ ಕೂಡ ನಾವು ನಮ್ಮ ಕರೆಸ್ಪಾಂಡೆನ್ಸ್ ಫೈಲು ಇಷ್ಟು ದಪ್ಪ ಆಗ್ತಿತ್ತು. ಈ ವಾಟ್ಸಪ್ ಎಲ್ಲ ಬರೋ ಮೊದಲು ಟೈಪ್ ಹೊಡೆದು ಪ್ರಶ್ನೆಗಳನ್ನ ಕಳಿಸ್ತಾ ಇದ್ದೆವು. ಅಥವಾ ಆಗ ಈ ಒಂದು ಸ್ಟೋರಿ ಸಿಕ್ತು ನಿಮಗಂತ ಇಟ್ಕೊಳ್ಳಿ, ಆ ಸ್ಟೋರಿಯ ಅದು ಏನು ಅಂತ, ಸಾಧನೆ ಏನು ಅಂತ ಗೊತ್ತಾದ ಕೂಡಲೇ ಪ್ರಶ್ನೆಗಳು ಹುಟ್ಟಿಕೊಳ್ಬೇಕು ಒಬ್ಬ ಪತ್ರಕರ್ತನಲ್ಲಿ. ಆ ಪ್ರಶ್ನೆಗಳನ್ನು ನೇರವಾಗಿ ಆ ರೈತನಿಗೆ ಹಾಕ್ಬಿಡೋದು. ಅವ ಹೇಳ್ತಾನೆ ನಾನು ಬರೀಲಿಲ್ಲ, ಏನು ಬರಿಬೇಡ, ನೀನು ಪ್ರಶ್ನೆಗೆ ಉತ್ತರ ಕೊಟ್ಟರೆ ಸಾಕು. ಅದನ್ನು ಕಳಿಸ್ತಾರೆ. ಅದು ಬಂದಾಗ ಅದರಲ್ಲಿ ನಿಮಗೆ ಕೆಲವು ಸೀರಿಯಸ್ ಪ್ರಶ್ನೆಗಳು ಬಾಕಿ ಇವೆ ಅಂತ ಅನ್ನಿಸ್ತದೆ. ಫೋನ್ನಲ್ಲಿ ಮಾತಾಡ್ತೀರಾ, ಫೋಟೋ ಜನರೇಟ್ ಹೇಗೆ ಮಾಡಲಿಕ್ಕಾಗ್ತದೆ? ಅಕಸ್ಮಾತ್ ಆ ಊರಿನಲ್ಲಿ, ಆ ಸಾಧನೆ ಮಾಡಿದ ಊರಲ್ಲಿ ನಿಮ್ಮ ಪತ್ರಿಕೋದ್ಯಮದ ವಿದ್ಯಾರ್ಥಿಗಳು ಮತ್ತು ಇದ್ದರೆ ಅವರು ಹೋದರೆ ಸ್ವಲ್ಪ ಕೆಲಸ ಹಗುರ ಆಗ್ತದೆ. ಈ ರೀತಿಯಲ್ಲಿ ನಾವು ಒಂದು ಬೇರೆ ರೀತಿಯಲ್ಲಿ ಹೇಳಿದರೆ ದಯವಿಟ್ಟು ಅದನ್ನು ಬೋಸ್ಟಿಂಗ್ ಅಂತ ತಿಳ್ಕೊಬಾರ್ದು, ನಾವು ನಮ್ಮ ಬಗ್ಗೆ ಆತ್ಮರತಿ ಮಾಡ್ತೇವೆ ಅಂತ ತಿಳ್ಕೊಬಾರ್ದು. ಬಹುಶಃ ನಮ್ಮ ಅಡಿಕೆ ಪತ್ರಿಕೆಯಲ್ಲಿ ಇವತ್ತಿಗೂ ಕೂಡ ಪ್ರಕಟ ಆಗುವ ಒಂದು ಪುಟದ ಒಂದು ಲೇಖನದಲ್ಲಿ ಒಂದು 500 ಶಬ್ದ ಇದೆ ಅಂತ ಆದರೆ ಆ ಒಂದು ಪುಟ ಪ್ರಕಟ ಆಗಬೇಕಿದ್ದರೆ ಪ್ರಿಪ್ರೇಟ್ರಿ ವರ್ಕು ಅದರ ಹಿಂದೆ ಆಗುವಷ್ಟು ಬೇರೆ ಯಾವ ಪತ್ರಿಕೆಯಲ್ಲಿ ಆಗುತ್ತೋ ಅಂತ ನನಗೆ ಸಂದೇಹ ಇರುವಷ್ಟು ನಾವು ಪ್ರಿಪ್ರೇಷನ್ ಮಾಡ್ತೀವಿ. ಅದರ ಎಲ್ಲ ಆಯಾಮಗಳನ್ನು ಅವರಿಂದ ಕೇಳಿಕೊಂಡು, ನಾವು ಕೇಳೋದು 108 ಪ್ರಶ್ನೆ ಇರ್ಬೋದು, ಕೊನೆಗೆ ಬಟ್ಟೆ ಇಳಿಸೋದು ಸ್ವಲ್ಪನೇ ಇರ್ಬೋದು, ಬಟ್ ಆ ಥರ ನಾವು ಸೀರಿಯಸ್ ಆಗಿ ಹೋಮ್ವರ್ಕ್ ಮಾಡೋ ಕಾರಣಕ್ಕಾಗಿಯೇ ನಮಗೆ ಇದು ಜನ ಹೆಚ್ಚು ಇದನ್ನು ಒಂದು ರಿಲೇಯಬಲ್ ಪತ್ರಿಕೆ ಅಂತ ನಂಬಿದ್ದಾರೆ. ಆಮೇಲೆ ಕಳೆದ 36 ವರ್ಷ ಆಯಿತು. ಈಗ 36 ವರ್ಷಗಳಲ್ಲಿ ನಾವು ಅಭಿಯಾನಗಳನ್ನು ತುಂಬ ನಡೆಸ್ತಾ ಬಂದೆವು. ಕೃಷಿಕರ ಕೈಗೆ ಲೇಖನಿ ನೀವು ಹೇಳಿದ್ರಿ, ಕೃಷಿಕರ ಕೈಗೆ ಲೇಖನಿ, ಆಮೇಲೆ ರಾಸಾಯನಿಕ ರಹಿತ ಕೃಷಿ, ಎರೆಹುಳ ಗೊಬ್ಬರ, ಮೌಲ್ಯವರ್ಧನೆ, ಹಲಸು, ಮಳೆ ನೀರ ಕೊಯ್ಲು, ಆಮೇಲೆ ಅಡಿಕೆ ಕೊಯ್ಲಿಗಾಗಿ ಟೆಲಿಸ್ಕೋಪಿಕ್ ದೋಟಿ, ಆಮೇಲೆ ಅಡಿಕೆಯಿಂದ ಬಟ್ಟೆಯ ಬಣ್ಣ, ಆಮೇಲೆ ಕಾಡು ಕಿತ್ತಳೆಗೆ ಒಂದು ಪುನರ್ಜನ್ಮ, ಹೀಗೆ ಬೇರೆ 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 ಆಯಾಮಗಳಲ್ಲಿ ಅಭಿಯಾನಗಳನ್ನು ಮಾಡ್ತಾ ಬಂದೀವಿ. ಅದು ಕೂಡ ಜನರಲ್ಲಿ ಬರೀ ಪಬ್ಲಿಷ್ ಆ್ಯಂಡ್ ಫಾರ್ಗೆಟ್ ಅಲ್ಲ, ನಾವು ಅದರಲ್ಲಿ ಕಾರ್ಯಕರ್ತರಾದವಿ, ಆ್ಯಕ್ಟಿವಿಸಮ್ ಕೂಡ ಮಾಡ್ತಾ ಬಂದ್ವಿ. ಆ ಕಾರಣದಿಂದ ಅದು ಹೆಚ್ಚು ಸ್ವೀಕೃತ ಆಗಿದೆ ಅಂತ ನನಗೆ ಅನಿಸ್ತದೆ. ಮೊದಲಿಗೆ ನಿಮಗೆ ಇದನ್ನು ನಡೆಸಲಿಕ್ಕೆ ನೀವು ಹೇಳಿದ್ರಿ, ತುಂಬ ಜನ ಹೇಳಿದರು ಪ್ರಾರಂಭದಲ್ಲಿ, ಬುಲೆಟಿನ್ ಪ್ರಾರಂಭ ಮಾಡಿದ್ರಿ, ನಂತರ ಪತ್ರಿಕೆ ಪ್ರಾರಂಭ ಮಾಡಿದ್ರಿ. ಇದು ಒಂದು ವಿಭಾಗದ ಪತ್ರಿಕೆ, ಒಂದು ಟಾರ್ಗೆಟೆಡ್ ವೃತ್ತಿ ಸಂಬಂಧವಾದ್ದು. ಬಹುಶಃ ಕೃಷಿಕರ ಈ ಪತ್ರಿಕೆಯನ್ನು ನಡೆಸಬೇಕಿದ್ರೆ ಈ ಥರ ಮಾರ್ಕೆಟಿಂಗ್ ಬೇಕು ಅಂತ ನಿಮಗೆ ಅನ್ನಿಸಿತ್ತಾ? ಹೇಗೆ ಮಾರ್ಕೆಟಿಂಗ್ ಬೇಕು ಅಂತ ಅನ್ನಿಸಿತ್ತು. ಮಾರ್ಕೆಟಿಂಗ್ನಲ್ಲಿ ನಾವು ಇವತ್ತು ಕೂಡ ಯಶಸ್ವಿ ಆಗಿಲ್ಲ. ಯಾಕೆಂದರೆ ಇಲ್ಲಿ ನಮ್ಮ ಜನರ, ನಮ್ಮ ಕೃಷಿಕರ ಒಟ್ಟು ಮೈಂಡ್ಸೆಟ್ಟನ್ನು
ನೀವು ಗಮನಿಸಿದರೆ ಎಗ್ರೆಸಿವ್ ಮಾರ್ಕೆಟಿಂಗ್ ಇದ್ದರಷ್ಟೇ ಅವರು ಅವರನ್ನು ಹಿಡ್ಕೊಳ್ಳಿಕ್ಕಾಗ್ತದೆ. ಈಗ ಮನೆಗೆ ಹೋದರೆ ನಮ್ಮ ಕೃಷಿಕರು ಚಂದಾದಾರರಾಗದವರು ಚಂದ ಕೊಡ್ತಾರೆ, ಪಾಯಸದ ಊಟ ಹಾಕ್ತಾರೆ, ಒಂದು ದಿವಸ ನಿಲ್ಲು ಅಂತೆಲ್ಲ ಹೇಳ್ತಾರೆ. ಅದೇ ಅವರಿಗೆ ಒಂದು 5 ನಿಮಿಷ ಖರ್ಚು ಮಾಡಿ ಗೂಗಲ್ ಪೇಯಲ್ಲಿ ಹಣ ಹಾಕಿ ಮಾಡುವ ಅಂತ ಕೆಲವೊಂದು ಸರ್ತಿ ಅನಿಸೋದಿಲ್ಲ. ಸಮಸ್ಯೆ ಏನಂದರೆ ನೀವು ಒಂದು ಸಾರಿ ಇಂಥ ಎಗ್ರೆಸಿವ್ ಮಾಡೋದು ಸುಲಭ, ಆದರೆ ಸಸ್ಟೈನಬಲ್ ಆಗಿ ಪ್ರತಿ ಸರ್ತಿಗೂ ಕೂಡ ಮನೆ ಮನೆಗೆ ಒಬ್ಬನನ್ನು ಕಳಿಸೋದು ಇವತ್ತಿನ ದಿನಮಾನದಲ್ಲಿ ಆ ಥರದ ಪ್ರೊಫೆಷನಲಿ ಮ್ಯಾನೇಜ್ಡ್ ಸಂಸ್ಥೆಗಳೇ ಹೊರತು ಸ್ವಲ್ಪ ಕಷ್ಟ ಆಗ್ತಾಯಿದೆ. ಈಗ ನಾವು ಇದು ಮಾಡಿದೆವು ಏನಂತ ಹೇಳಿದರೆ ಆನ್ಲೈನು ಚಂದ ಎಲ್ಲ ಮಾಡ್ಕೊಳ್ಳಿಕ್ಕೆ ಆಗ್ತದೆ, ಆದರೂ ಕೂಡ ಜನರನ್ನು ಮುಟ್ಟೋದು ಇದೆಯಲ್ಲ ಮಾರ್ಕೆಟಿಂಗ್ನಲ್ಲಿ, ನಾವು ಇನ್ನೂ ಕೂಡ ಅಷ್ಟರ ಮಟ್ಟಿಗೆ ಯಶಸ್ವಿ ಆಗಿಲ್ಲ. ಇನ್ನೊಂದು ರೀತಿಯಲ್ಲಿ ಹೇಳೋದಾದರೆ ನಾವು ಪತ್ರಿಕೆ ಉತ್ಪಾದನೆಗೆ ಪತ್ರಿಕೆ ತಯಾರಿಗೆ ಎಷ್ಟು ಶ್ರಮ ವಹಿಸ್ತೇವೋ ಆ ಶ್ರಮ ನಮ್ಮ ಸರ್ಕ್ಯುಲೇಷನ್ ಫಿಗರ್ನಲ್ಲಿ ರಿಫ್ಲೆಕ್ಟ್ ಆಗಿ ಸಿಕ್ಕದೇ ಇರುವುದು ನಮಗೊಂದು ದೊಡ್ಡ ಕೊರತೆಯಾಗಿ ಪರಿಣಮಿಸಿದೆ. ಮೊದಲಿಗೆ ಪ್ರಾರಂಭ ಮಾಡಿದಾಗ ಇದ್ದದ್ದಕ್ಕೂ ಈಗಿದ್ದಕ್ಕೂ ಏನು ವ್ಯತ್ಯಾಸಗಳನ್ನು ಕಾಣ್ತೀರಿ ತಾವು? ಪತ್ರಿಕೆಯ ಒಟ್ಟಾರೆಯಾಗಿ ಮನೋಧರ್ಮದಲ್ಲಿರ್ಬೋದು ಅಥವಾ ಪತ್ರಿಕೆಯ ಒಂದು ಬೆಳವಣಿಗೆಯ ದೃಷ್ಟಿಯಿಂದ ಇರ್ಬೋದು. ಒಂದೇನು ಅಂತ ಹೇಳಿದರೆ ಪಾಸಿಟಿವ್ ಡೆವಲಪ್ಮೆಂಟ್ ಅಂತ ಹೇಳಿದರೆ ಮಾರ್ಕೆಟಿಂಗ್ನ ಸೋಲು ಈಗಲೂ ಇದೆ, ಬಟ್ ಅದರಲ್ಲಿ ಒಂದು ವಿಷಯ ನಾನು ನಿಮಗೆ ಹೇಳಬೇಕು. ಆರಂಭದಲ್ಲಿ ನಾವು ಪತ್ರಿಕೆ ಶುರು ಮಾಡಿದಾಗ ನಮಗೆ ಪತ್ರಿಕೋದ್ಯಮದ ಎಲ್ಲ ಪಂಡಿತರ ಪರಿಚಯ ಇತ್ತು ಸಾಕಷ್ಟು ಮಂದಿಯನ್ನು. ಎಲ್ಲರೂ ನಮಗೆ ಕೊಟ್ಟ ಉಪದೇಶ ಏನಂತ ಹೇಳಿದರೆ ದಿಸ್ ಹ್ಯಾಸ್ ಟು ಬಿ ಫೋರ್ಸ್ ಸೋಲ್ಡ್, ಅಂದರೆ ಬಲವಂತವಾಗಿ ಮಾರುವುದೊಂದೇ. ಬಲವಂತವ ಅಂದರೆ ಹಿಡಿದು ಕುತ್ತಿಗೆ ಹಿಡ್ದಲ್ಲ, ಆದರೆ ನಾವು ಹಿಂದೆ ಮುಂಚೆ ರಶೀದಿ ಅಯ್ಯ ನಿಮಗೊಂದು ಬರೆದು ಬಿಡ್ತೀವಿ ಅಂತ ನೀವು ಮುಖ ಕಂಡಾಗ ನಿಮಗೆ ಅಲ್ಲ ಅಂತ ಹೇಳಲಿಕ್ಕಾಗಲ್ಲ. ಆ ಥರ ನಮ್ಮ ಕಾರ್ಯಕರ್ತರೆಲ್ಲ ವಾಲಂಟಿಯರ್ಸ್ ಎಲ್ಲ ಸೇರಿ ನಮ್ಮ ಆರಂಭದ 1989 ನವೆಂಬರ್ ಸಂಚಿಕೆಗೆ 800 ಜನರನ್ನು ಬುಕ್ ಮಾಡಿದರು, ಅಂದರೆ ರಶೀದಿ ಬರೆದರು, ಅಷ್ಟು ಜನರನ್ನು ಸಬ್ಸ್ಕ್ರಿಪ್ಷನ್ ತಯಾರು ಮಾಡಿದರು. ಆಗ ನಮಗೆ ಏಜೆನ್ಸಿ ಮುಖಾಂತರ ಇದು ಹೋಗಲಿಕ್ಕಿಲ್ಲ ಅಂತ ಹೇಳುವ ಭಾವನೆ ಭಾಳ ಮಂದಿ ಹೇಳಿದರು. ನಮಗೂ ನಾವು ಆ ವಿಭಾಗಕ್ಕೆ ಖಾಲಿ ಇಡಲಿಲ್ಲ. ಏಜೆನ್ಸಿ ಬಗ್ಗೆ ದೊಡ್ಡ ದೊಡ್ಡ ಏನು ಅಂದರೆ ದಿಗ್ಗಜರೆಲ್ಲ ಹೇಳ್ತಾರೆ ಇದನ್ನು ಇನ್ಸ್ಟಾಲ್ನಲ್ಲಿ ಮಾರಲಿಕ್ಕೆ ಸಾಧ್ಯ ಇಲ್ಲ ಅಂತ ಹಾಗೆ ತಲೆಯಲ್ಲಿ ಕಲ್ಪನೆಯಲ್ಲಿದ್ದೆವು. ಆದರೆ ಏನಾಯಿತು ಅಂದರೆ ನಾವೊಂದು ಒಂದು ಉದಯವಾಣಿ ಪತ್ರಿಕೆಯಲ್ಲಿ ಅಡ್ವರ್ಟೈಸ್ಮೆಂಟ್ ಹಾಕಿದ ಕೂಡಲೇ ಒಬ್ಬರು ನಮಗೆ ಒಂದು ಪತ್ರ ಬರೆದರು, ನನಗೆ ಇಡೀ ಉತ್ತರ ಕನ್ನಡ ಜಿಲ್ಲೆಗೆ ನನಗೆ ಡಿಸ್ಟ್ರಿಬ್ಯೂಷನ್ ಕೊಡ್ತೀರಾ, ಏನು ಕೊಡಬೇಕು, ಏನು ಕತೆ, ಹೇಗೆ ಟರ್ಮ್ಸು ಅಂತ. ನಮಗೆ ಟರ್ಮ್ಸ್ ಹೇಳಲಿಕ್ಕೂ ತಿರಲಿಲ್ಲ. ಮತ್ತೊಂದು ಎರಡು ಕಡೆಯಿಂದ ಏಜೆನ್ಸಿ ಕೊಡ್ತೀರಾ ಅಂತ ಬಂತು. ಅಂತೂ ಏಜೆನ್ಸಿ ಕೇಳುವವರಿದ್ದಾರೆ, ಅವ್ರಿಗೊಂದು ಉತ್ತರ ಅದು ಕೊಡಬೇಕಲ್ಲ. ಹಾಗೆ ನಮ್ಮ ಊರಿನಲ್ಲಿರೋ ಒಬ್ಬರು ಪ್ರಜಾವಾಣಿ ಏಜೆಂಟ್ರ ಹತ್ರ ಹೋಗಿ ಕಾಪಿ ಕೊಡೋದು, ಅವರು ಏಜೆನ್ಸಿ ಇದೆ ಸರ್ ನನಗೆ ಗೊತ್ತಿಲ್ಲ ಸರ್ ಇದನ್ನು ಪ್ರಜಾವಾಣಿಯದ್ದಿದೆ ಅಂತ ಯಾವುದೋ ಕೊಟ್ಟರು. ನಾವು ಅದನ್ನೆಲ್ಲ ನೋಡಿ ನಾವೊಂದು ಸ್ವಲ್ಪ ಅಳವಡಿಸಿ ಪ್ರಿಂಟ್ ಎಲ್ಲ ಮಾಡಿ ಮಾಡಲಿಕ್ಕೆ ತಯಾರು ಮಾಡುವಾಗ ಅವರು ಕಾಫಿ ಕುಡಿದು ಬರುವಾಗ ಹೇಳಿದರು, ಸರ್ ಹೇಗೂ ನೀವು ಮಾತುಕತೆ ಇಷ್ಟೆಲ್ಲ ಮಾಡಿದ್ರೆ ನನಗೂ ಒಂದು ಏಜೆನ್ಸಿ ಕೊಟ್ಟುಬಿಡಿ ಸರ್, ನೀವು ನನ್ನನ್ನೊಂದು ಬರ್ಕೊಳ್ಳಿ, ನನ್ನನ್ನು ಒಬ್ಬ ಏಜೆಂಟಾಗಿ ಮಾಡಿಕೊಳ್ಳಿ ಪುತ್ತೂರುಪೇಟೆಯೊಳಗೆ. ಹಾಗೆ ನಮಗೆ ಒಂದಷ್ಟು ಏಜೆಂಟ್ಗಳು 5-10 ಕಾಪಿ ಇಂಥದ್ದೆಲ್ಲ ಏಜೆಂಟ್ಗಳು ಇವತ್ತಿಗೂ ಇದ್ದಾರೆ ನಮಗೆ. ಕೆಲವರು ಬಿಟ್ಟು ಹೋಗ್ತದೆ, ಇದು ನಾವು ಹಳ್ಳಿ ಹಳ್ಳಿ ಮೂಲೆಗೂ 5-10 ಹಾಗೆ ಹೋಗ್ತಾ ಇದೆ. ಅದು ಒಂದು ಮಿತ್, ಪತ್ರಿಕೋದ್ಯಮದಲ್ಲಿದ್ದ ಒಂದು ಮಿಥ್ಯ ಏನು ಅಂತ ಹೇಳಿದರೆ ಇಂಥ ಪತ್ರಿಕೆಗಳನ್ನು ಒಂದು ಏನು ಅಂತ ಹೇಳಿದ್ರೆ 12 ಮಂತ್ಲಿ ಆಗಿ ತ್ರೈಮಾಸಿಕ ಆಗ್ಬೋದು, ಮಾಸಿಕ ಆಗಿ ಕಷ್ಟ ಅಂತ ಒಂದು ಭಾವನೆ. ಆಮೇಲೆ ಅದನ್ನು ನಿಮಗೆ ನ್ಯೂಸ್ ಸ್ಟ್ಯಾಂಡ್ನಲ್ಲಿ ಮಾರಲಿಕ್ಕೆ ಕಷ್ಟ ಅಂತ. ನಾವು ಈವರೆಗೆ ಕೂಡ ಆರಂಭದಿಂದ 36 ಕೂಡ ಪ್ರತಿ ತಿಂಗಳು ಕೂಡ ಒಂದು ಕವರ್ ಸ್ಟೋರಿ. ಈ ಸಾಮಾನ್ಯವಾಗಿ ಇಂಥ ಪತ್ರಿಕೆಗೆ ಹೆದರು ಒಂದು ಚೆನ್ನ ಬುಟ್ಟಿ ಹೊತ್ತಿರುವ ಹೆಣ್ಮಗಳು ಇಂಥದ್ದೇ ಒಂದು ರೆಡಿ ಫೋಟೋ ಹಾಕ್ಬಿಟ್ಟು, ಅದಲ್ಲ, ಒಂದು ಕವರ್ ಸ್ಟೋರಿ, ಒಂದು ಅಧ್ಯಯನಾತ್ಮಕ ಲೇಖನಕ್ಕೆ ಸಂಬಂಧಪಟ್ಟ ಒಂದು ಕವರ್. ಇದನ್ನೆಲ್ಲ ಪತ್ರಿಕೋದ್ಯಮ ಧರ್ಮಗಳನ್ನು ಪಾಲಿಸ್ತಾ ಬಂದಿದ್ದೀವಿ. ಕಮಿಷನಿಂಗ್ ಅಂತ ಒಂದು ಇದನ್ನು ಸಾಮಾನ್ಯವಾಗಿ ಇವತ್ತು ಕಡಿಮೆ ಇರ್ತದೆ. ಅದು ಅಂದರೆ ಇಂಥ ಒಂದು ಕೆಲಸ ಮಾಡಿಕೊಳ್ಳಿಕ್ಕೆ ಒಬ್ಬರನ್ನು ನಿಯುಕ್ತಿಗೊಳಿಸಿ ನೀವು ಲೇಖನ ಬರೆಸೋದು, ಅದನ್ನು ತಂದಿದ್ದೀವಿ. ಆಮೇಲೆ ಒಂದು ಸಣ್ಣ ಮಟ್ಟಿಗಾದರೂ ಅವರಿಗೆ ಪಾವತಿಯೆಲ್ಲ ಮಾಡ್ತಾ ಇದ್ದೀವಿ. ಇದೆಲ್ಲ ಒಂದಷ್ಟು ಪಾಸಿಟಿವ್. ಆದರೆ ನೆಗೆಟಿವ್ ಕೂಡ ಇದೆ ಸಾಕಷ್ಟು. ನಮ್ಮ ನಿರೀಕ್ಷೆಗೆ ತಕ್ಕ ಬಾರದಾಗ ಒಂದೇನೆಂದರೆ ಐಡೆಂಟಿಟಿ ಇದೆ ನಮಗೆ. ಇವತ್ತು ಉದಾಹರಣೆಗೆ ಉತ್ತರ ಕನ್ನಡನೋ ಎಲ್ಲೋ ಫೋನ್ ಮಾಡಿದಾಗ ನಾವು ಇವರಿಗೆ ಭೇಟಿ ಆಗದಿದ್ದರೂ ಕೂಡ ಅಡಿಕೆ ಪತ್ರಿಕೆ ಅಂತ ಹೇಳುವಾಗ ಅವರೊಂದು ಬೇರೆ ಲೆವೆಲ್ನಲ್ಲಿ ನಮ್ಮನ್ನು ನೋಡಿ ಮಾಹಿತಿಗಳನ್ನು ನಾನು ಇವತ್ತು ಸಂಜೆ ಹೋಗಿಬಿಟ್ಟು ನಿಮಗೆ ನಾಳೆ ಹೇಳ್ತೀನಿ ಅಂತೆಲ್ಲ ಹೇಳುವವರು ನಮಗೆ ಅದ್ಭುತವಾಗಿ, ನಾವು ಒಬ್ಬರು ರಿಪೋರ್ಟರ್ ಸ್ಪಂದಿಸುವ ರೀತಿಯಲ್ಲಿ ಸ್ಪಂದಿಸುವಂಥವರೆಲ್ಲ ಇದ್ದಾರೆ. ಎಟ್ ದಿ ಸೇಮ್ ಟೈಮ್ ನಮ್ಮ ರೈತರಲ್ಲಿ ಭಾಳಷ್ಟು ಮಂದಿಗೆ ನಿಮ್ಮ ಡೆಡ್ಲೈನ್ನ ಅವಸರಗಳಾಗಲಿ ಅಥವಾ ಫೋಟೋ ಹೇಗೆ ಬರಬೇಕು, ಇವತ್ತು ಒಂದು ಸವಾಲನ್ನು ನಾನು ಹೇಳಬೇಕಾಗಿದೆ. ಇವತ್ತು ಫೋಟೋಗ್ರಫಿ ಹ್ಯಾಸ್ ಕಮ್ ಟು ಎ ಕಾಮನ್ ಮ್ಯಾನ್. ಒಂದು 2ನೇ ಕ್ಲಾಸ್ನ ಹುಡುಗನ ಒಂದು ಫೋಟೋ ತೆಗೆಯಬಲ್ಲ ಇವತ್ತು, ಈ ಪರಿಸ್ಥಿತಿ ಬದಲಿ ವಿಡಿಯೋ ತೆಗೆಯಬಲ್ಲ. ಇದು ನಮಗೆ ಗುಣವನ್ನು ಕೊಟ್ಟಿದೆ, ತಲೆನೋವನ್ನು ಕೊಡ್ತಾ ಇದೆ. ಗುಣ ಏನು ಕೊಟ್ಟಿದೆ ಅಂತ ಹೇಳಿದರೆ ನಾವು ಒಬ್ಬರ ಹತ್ರ ಮಾತಾಡ್ತೀವಿ, ಅವರು ಒಂದು ಫೋಟೋ ಆದರೂ ಬೇಕಾಗಿದೆ ನಮಗೆ. ಆಗ ಹೇಳಿದ್ರು ನನ್ನ ಹತ್ರ ವಾಟ್ಸಪ್ ಇಲ್ಲಪ್ಪ, ನನ್ನ ಹತ್ರ ಫೋನೇ ಇಲ್ಲ ಅಂತ. ಕೂಡಲೇ ನಾವು ಕೇಳ್ತೀವಿ, ನಿಮ್ಮ ಮಕ್ಕಳು ಯಾರಾದರೂ ಕಾಲೇಜಿಗೆ ಹೋಗೋರು ಇದ್ದಾರೆ ಸರ್, ಸೊಸೆ ಇದ್ದಾರೆ ಮನೆಯಲ್ಲಿ ಇದ್ದಾಳೆ, ಅವಳದ್ದು ಬೇಕಿದ್ರೆ ನಂಬರ್ ಕೊಡಬಲ್ಲೆ, ನೇರ ಅವ್ರ ಹತ್ರ ಮಾತಾಡ್ತೀವಿ ಮತ್ತು ಅವ್ರಿಗೆ ಹೇಳ್ತೀವಿ ಅವರಿಗೆ ಈ ಥರ ಒಂದು ಮಾಡಿ ಕಳಿಸಮ್ಮ, ಏನೋ ಒಂದು ನಡೀತದೆ. ಆದರೆ ಕೊರತೆಯಲ್ಲಿ ಬರ್ತದೆ ಅಂದರೆ ಸರ್ ಫೋಟೋ ಬೇಕಾದಾಗ ಉಂಟು, ಎಷ್ಟು ಬೇಕು ನಿಮಗೆ ಅಂತ. ನಮಗೆ ಬೇಕಾಗಿರೋದು 2 ಹಾಗೇಳಿ, 2 ಸಾಕು ಅಂತ ಹೇಳಿದರೆ ನಡೆಯೋದಿಲ್ಲ. 80 ಕಳಿಸ್ತಾರೆ. ಒಂದು ಪ್ರದರ್ಶನದ ಫೋಟೋ ಅಂತ ಆದರೆ
ಆ ಪ್ರದರ್ಶನದಲ್ಲಿ ಪ್ರದರ್ಶನಕ್ಕಿಟ್ಟ ವಸ್ತು ಅದರಲ್ಲಿ ಕಾಣೋದಿಲ್ಲ, ಮಾರಾಟ ಮಾಡೋರು ಕಾಣೋದಿಲ್ಲ, ಅಲ್ಲಿ ನಿಂತ್ಕೊಂಡಿರೋ ಹೆಂಗಳೆಯರ ಹಿಂಬದಿ ಬದಿ ಎಲ್ಲ ಫೋಟೋದಲ್ಲಿ ಕಾಣ್ತದೆ. ಏನು ಪ್ರಕಟ ಮಾಡ್ತೀರಿ ನೀವು ಎಷ್ಟೋ ಜನರಿಗೆ ಒಂದು ಫ್ರೇಮ್ನೊಳಗೆ ಏನು. ಆಮೇಲೆ ಇನ್ನೊಂದು ದೊಡ್ಡ ಕೊರತೆ ನಮ್ಮಲ್ಲಿ ಪತ್ರಿಕೋದ್ಯಮಕ್ಕೆ ಸಂಬಂಧಪಟ್ಟ ಹಾಗೆ, ಎಲ್ಲಿ ಯಾರು ಏನು ಫೋಟೋ ಕೇಳಿದರು ಪೋಸ್ಟ್ ಫೋಟೋ ಕಳಿಸೋದು. ಏನಂತಾರೆ, ಇದು ಕಿನ್ನಿಂಗಾರಿನ ಕೃಷಿಕರು ಸೇರಿ ಇದು ಒಂದು ಶಾಲೆಯ ಮಹಡಿಯನ್ನು ಕಟ್ಟುತ್ತಿರುವಾಗ ಆ ಫೋಟೋದಲ್ಲಿ ಮಹಡಿ ಕಟ್ಟುವುದು ಕಾಣೋದಿಲ್ಲ, ಅವರೆಲ್ಲ ನಿಂತುಕೊಂಡು ಹತ್ತಿರ ಹಿಡ್ಕೊಂಡು ಒಂದು ಬ್ಯಾನರ್ ಹಿಡ್ಕೊಂಡು ನಗ್ತಾರೆ. ವಾಟ್ ಎ ಡಲ್ ಫೋಟೋ ಇಟ್ ಈಸ್. ಒಂದು ಪತ್ರಿಕೋದ್ಯಮ ದೃಷ್ಟಿಯಲ್ಲಿ ಕೆಲಸ ಕಾಣೋದಿಲ್ಲ. ಈ ಉಳಿದವರು ಯಾರಾದರೂ ಫೋಟೋ ಬಿಸಾಕಿಬೋದು, ನಾವು ಹಾಗೆ ಬಿಸಾಕ್ಲಿಕ್ಕಾಗೋಲ್ಲ. ಅವ್ರ ಹತ್ರ ನಿಮ್ಮ ಫೋಟೋ ಚೆನ್ನಾಗಿಲ್ಲ ಅಂತಲೂ ಹೇಳಲಿಕ್ಕೆ ಬರೋದಿಲ್ಲ, ಅವ್ರನ್ನ ನಯವಾಗಿ ಹೇಳಿ ಅವರಿಂದಲೇ ತರಿಸಬೇಕು. ಇಂಥದ್ದೆಲ್ಲ ಸವಾಲುಗಳು ಬರ್ತಾ ಇವೆ. ಆದರೆ ಒಂದೇನಂತ ಹೇಳಿದರೆ, ಈ ಸೋಷಿಯಲ್ ಮೀಡಿಯಾ ಬಂದಿರೋದು ಅದು ನಮಗೊಂದು ದೊಡ್ಡ ಕೊಡುಗೆ ಆಗಿದೆ. ನಾವು ಇವತ್ತು ವಾಟ್ಸಪ್ಪನ್ನು ಬಳಸಿ ವಾಟ್ಸಪ್ ಪತ್ರಿಕೋದ್ಯಮ ಶಿಬಿರ ಅಂತಲೇ ಒಂದು ಶಿಬಿರ ಮಾಡಿದೆ, ಬಹುಶಃ ಇಲ್ಲಿ ಯಾರೂ ಮಾಡಿಲ್ಲ. ಆ ವಾಟ್ಸಪ್ ಪತ್ರಿಕೋದ್ಯಮ ಶಿಬಿರದಲ್ಲಿ ನಮ್ಮ ಶಿಬಿರಾರ್ಥಿಗಳಿಗೆ ವಾಟ್ಸಪ್ನಲ್ಲೇ ಅಸೈನ್ಮೆಂಟ್ ಕೊಟ್ಟಿವಿ, ಕೊನೆಗೆ ಒಂದು ದಿವಸ ಕಾಂಟ್ಯಾಕ್ಟ್ ಪ್ರೋಗ್ರಾಮ್ ಮಾಡಿದ್ವಿ. ವಾಟ್ಸಪ್ಪನ್ನು ನಾವು ತುಂಬ ಬಳಸ್ತೇವೆ, ಒಂದು ಬದಲಾದ ಕಾಲದಲ್ಲಿ ತಪ್ಪಿ ಬೀಳುವ ಸಾಧ್ಯತೆಗಳು ಇಲ್ಲ ಅಂತಿಲ್ಲ, ಎಡವುವ ಸಾಧ್ಯತೆಗಳು ಇರುತ್ತೆ. ನಾವು ಎಡವಿದ್ದೇವೆ ಕೂಡ, ದೊಡ್ಡದಾಗಿ ಎಡವಿದ್ದೂ ಇದೆ. ಆದರೆ ನೋಡಿ, ನಾವು ಒಂದು ಎರಡು ಮೂರು ಅದ್ಭುತ ಉದಾಹರಣೆಗಳನ್ನು ಹೇಳ್ತೀನಿ ನಾನು. ಮಲೇಷ್ಯಾ ಇವತ್ತು ಹಲಸಿನ ಕೃಷಿಯಲ್ಲಿ ಬಹಳ ಮುಂದಿರುವ ದೇಶ. ಹುಡುಕ್ತಾ ಹುಡುಕ್ತಾ ಹೋದ ಹಾಗೆ ಅಲ್ಲಿ ಭಾರತೀಯ ಅಂತ ಅನಿಸುವಂಥ ಒಂದು ಹೆಸರು ಕಂಡಿತು. ಮನೆಗೆ 500 ಕೆ ಜಿ ಆರ್ಡರ್ ಕೊಟ್ಟರೆ ಮನೆಗೆ ತಂದು ಕೊಡ್ತೀವಿ ಅಂತ ಒಬ್ಬರು ಹಾಕಿದರು. ಹಿಂದೆ ಬಿದ್ವಿ. 6 ತಿಂಗಳು ಅವರನ್ನು ಕಲ್ಟಿವೇಟ್ ಮಾಡಿದ್ವಿ. ಇಬ್ಬರು ಪಾರ್ಟ್ನರ್ಗಳು, ಹರ್ವಿಂದರ್ ಸಿಂಗ್ ಮತ್ತು ಇನ್ನೊಬ್ಬರು ಸಿಂಗ್, ಇವರು ಸೇರಿಕೊಂಡು ಮಾಡಿದ್ದು. ಅವರು ನಮ್ಮನ್ನು ಸ್ವಲ್ಪ ಸೀರಿಯಸ್ ಆಗಿ ತೊಗೊಳ್ಳಲಿಲ್ಲ ಶುರುವಿಗೆ. ಹೇಗೋ ಅವ್ರನ್ನ ಮನವೊಲಿಸಿ ಕೊನೆಗೆಲ್ಲ ಆದಾಗ ಆ ಎರಡನೇ ನಾನು ನನ್ನ ಪಾರ್ಟ್ನರನ್ನು ಕೇಳದೆ ಏನೂ ಮಾಡಲಿಕ್ಕಾಗೋದಿಲ್ಲ ಅಂತ ಹೇಳಿದರು. ಕೇಳಿ ಅಂತ ಹೇಳಿದೆ. ನಾನಾಗ ಇವರು ನಮ್ಮನ್ನು ದೂರ ಇಡಲಿಕ್ಕಿದ್ದ ದಾರಿ ಅವ್ರ ಪಾರ್ಟ್ನರ್ ಕೇಳಿದಾಗ ಹೇಳಿದರು, ಇಂಡಿಯಾದಿಂದ ಒಬ್ಬ ಇಷ್ಟು ತುಂಬ ಉತ್ಸಾಹ ತಗೊಳ್ತಿದ್ರೆ ನಾನೊಂದು ಹೊಸ ಫೋನ್ ತಗೊಂಡು ವಾಟ್ಸಪ್ ಕಲಿತೀನಿ ಅಂತ ಅವರು ಬಂದರು. ಸರ್, ನಿಮ್ಗೆ ನಂಬಲಿಕ್ಕಿಲ್ಲ, ನೀವು 98% ವಾಟ್ಸಪ್ನಲ್ಲಿ ಪ್ರಶ್ನೋತ್ತರಗಳನ್ನು ಮಾಡಿ ಫೋಟೋಗಳನ್ನು ಬರೆಸ್ಕೊಂಡು ಒಂದು ಅದ್ಭುತವಾದ ಕವರ್ ಸ್ಟೋರಿ ತಯಾರಾಯಿತು. ಅವರ ಬ್ಯಾಲೆನ್ಸ್ ಶೀಟ್ವರೆಗೆ ಈಗ ಅವರು ನಮ್ಮನ್ನು ಬ್ರದರ್ ಬ್ರದರ್ ಅಂತ ಕರೆಯುವ ಹಂತಕ್ಕೆ ಬಂತು. ಅದೆಲ್ಲ ಮುಖ್ಯ. ಅಲ್ಲಿ ನಮ್ಮ ಭಾರತದ ದೊಡ್ಡ ದೊಡ್ಡ ಹಲಸಿನ ವಿಜ್ಞಾನಿಗಳಿಗೆ ಗೊತ್ತಿಲ್ಲದಂಥ ಹಲಸಿನ ಕೃಷಿ ರೀತಿಗಳು ಅವನ್ನೆಲ್ಲ ಅವರು ಪ್ರೂನಿಂಗು ಇತ್ಯಾದಿಗಳನ್ನೆಲ್ಲ ಹೇಳಿಕೊಟ್ರು. ಅದು ಕನ್ನಡದಲ್ಲೂ ಬಂತು, ಇಂಗ್ಲೀಷ್ನಲ್ಲೂ ಬಂತು. ಹೀಗೆ ಒಬ್ಬರು ನಮ್ಮ ಈಗ ಹಲಸಿನ ರಂಗದಲ್ಲಿ ನಾವು ಮಾಡಲೇಬೇಕಾದ ಅದರ ಮಾಡದಂಥ ಕೆಲಸ ಫ್ರೀಸಿಂಗ್, ಹಲಸನ್ನು ಫ್ರೋಝನ್ ಆಗಿ ಹಲಸನ್ನು ಮಾರೋದು. ನಮ್ಮಲ್ಲಿ ಇನ್ನೂ ಜನ ಇನ್ನೂ ಒಂದು ಮೊದಲ ಹೆಜ್ಜೆ ಕೂಡ ಇಟ್ಟಿಲ್ಲ. ಅದೇ ನಮಗೆ ಫಿಲಿಪೈನ್ಸ್ನಲ್ಲಿ ಒಬ್ಬ ಸ್ನೇಹಿತರ ಸ್ನೇಹಿತರು ಅದನ್ನು ಮಾಡುವವರು, ಅವರು ಎಲ್ಲ ಫೋಟೋಗಳನ್ನು ಕೊಟ್ಟರು, ವಿವರಗಳನ್ನು ಕೊಟ್ಟರು. ಹೀಗೆ ಈ ಡಿಜಿಟಲ್ ಮೀಡಿಯಾವನ್ನು ಬಳಸ್ಕೊಂಡು, ಈ ಡಿಜಿಟಲ್ ಮೀಡಿಯಾ ಇದ್ದ ಕಾರಣ ನಾನು ನಿಮಗೊಂದು ಸಿಹಿ ಪ್ಯಾಷನ್ ಫುಡ್ನ ಕತೆ ಹೇಳಿದೆ, ಅಡಿಕೆಯ ಬಣ್ಣದ ಕತೆ ಹೇಳಿದೆ, ಕಾಡುಕಿತ್ತಳೆ ಕತೆ ಹೇಳಿದೆ. ನಮ್ಮ ಸೋಷಿಯಲ್ ಮೀಡಿಯಾ ಇಲ್ಲದೆ ಹೋಗಿದ್ದರೆ ಇಷ್ಟೊಂದು ಜನರ ಹತ್ರ ಈ ಕೆಲಸ ಇದೆ ಅಂತಲೂ, ಇಷ್ಟು ಜನರಿಗೆ ನಮಗೆ ಸಮಾನಾಸಕ್ತರನ್ನು ಹುಡುಕುವಂಥದ್ದು ಇವೆಲ್ಲ ಕೆಲಸಗಳನ್ನು ಮಾಡ್ತದೆ. ಹಾಗಾಗಿ ನಾವು ವಾಟ್ಸಪ್ ಯೂನಿವರ್ಸಿಟಿ ಅಂತ ಗೇಲಿ ಮಾಡುವವರು ಭಾಳ ಮಂದಿ ಇದ್ದಾರೆ. ಪುನಃ ನಾನು ಹೇಳ್ತೀನಿ, ಕಂಪ್ಯೂಟ್ರ್ ಕಣ್ಣೀರು ಒರೆಸೋದಿಲ್ಲ ಅಂತ ಹೇಳಿದ ಆ ಮಾತಕ್ಕೆ ನಾನು ಭಿನ್ನಾಭಿಪ್ರಾಯ ಸೂಚಿಸ್ತೇನೆ. ಹಾಗೆಯೇ ಸೋಷಿಯಲ್ ಮೀಡಿಯಾ ಆಗಲಿ, ವಾಟ್ಸಪ್ ಆಗಲಿ, ಅದು ಬಳಸುವವರ ಆ ಒಂದು ಅವರ ಮನೋ ಅವರ ಫೋಕಸ್ ಏನಿದೆ, ಅವರ ದೃಷ್ಟಿ ಏನಿದೆ, ಅದನ್ನು ಹೊಂದಿಕೊಂಡು ಅದು ತುಂಬ ಕ್ರಿಯೇಟಿವ್ ಕೂಡ ಆಗ್ಬೋದು. ಈಗ ಆಮೇಲೆ ಈ ವಾಟ್ಸಪ್ ಗ್ರೂಪ್ಗಳಿವೆಯಲ್ಲ, ಅವು ನಾವೆಲ್ಲ ಹೆದರ್ತೇವೆ ಹೆಚ್ಚೆಚ್ಚು ಗ್ರೂಪ್ಗಳಿಗೆ ಹಾಕಬೇಡಿ ಅಂತ. ಆದರೆ ಭಾರತದಲ್ಲಿ ಭಾಳಷ್ಟು ಮಂದಿಗೆ ಏನಂತ ಹೇಳಿದರೆ ಯಾರನ್ನೂ ಕೇಳದೆ ಹಾಕುವಂಥ ಒಂದು ಅಭ್ಯಾಸ ಏನಿರ್ತದೆ. ನಾನು ವಾಟ್ಸಪ್ ಗ್ರೂಪ್ಗಳನ್ನು ಕಸದ ಬುಟ್ಟಿ ಅಂತ ಕರಿತೀನಿ. ಅದರಲ್ಲಿ ಭಾಳಷ್ಟು ಬಂದು ಬಿಡೋದು ಕಸ. ಇವತ್ತೊಂದು ವಿಡಿಯೋ ಬಂದರೆ 12 ಜನಕ್ಕೂ ಅದೇ ವಿಡಿಯೋ ಬರ್ತದೆ. ಸಾಲದಕ್ಕೆ ಫೇಸ್ಬುಕ್ಕಿಂದ ನಮ್ಮಲ್ಲಿ ಫಾರ್ವರ್ಡ್ ವೀರರೇ ಹುಟ್ಕೊಂಡಿದ್ದಾರೆ, ಅವರಿಗೆ ಒಂದು 4 ಫಾರ್ವರ್ಡ್ ಮಾಡದಿದ್ದರೆ ನಿದ್ರೆ ಬರೋದಿಲ್ಲ. ಆದರೆ ಆ ಕಸದ ಬುಟ್ಟಿಯಲ್ಲಿ ಕೆಲವೊಂದು ಸರ್ತಿ ಅಮೂಲ್ಯವಾದ ಮುತ್ತು ರತ್ನಗಳು ಕೂಡ ಸಿಗ್ತವೆ. ಆ ಕಸದ ಬುಟ್ಟಿಯನ್ನು ನೀವು ಸಹಿಸಿದರೆ ಮಾತ್ರ ಆ ರತ್ನಗಳು ಬಂದು ಬೀಳ್ತವೆ. ಇಷ್ಟು ಇವತ್ತು ನೋಡಿ, ಮಾಹಿತಿ ಮೂಲಗಳೆಷ್ಟು ಬಂದು ಬೀಳ್ತವೆ ಅಂದರೆ, ನಾವು ಸ್ಟೋರಿ ಐಡಿಯಾಸ್ ಅಂತ ಏನು ಹೇಳ್ತೀವಿ, ಸ್ಟೋರಿ ಐಡಿಯಾಸ್ ನಿಮ್ಮ ಕಾಲ ಬಡಕ್ಕೆ ಚಾಣಕ್ಯನ ಕಾಲಿಗೆ ಗರಿಕೆ ಹುಲ್ಲು ಬಿದ್ದ ಹಾಗೆ ಇವತ್ತು ಎಡವಿದ ಹಾಗೆ ಸಿಗ್ತಾ ಇರ್ತದೆ. ಆದರೆ ಅದರಲ್ಲಿ ಸತ್ಯ ಎಷ್ಟು ಮಿಥ್ಯೆ ಎಷ್ಟು ಗೊತ್ತು ಮಾಡಿಕೊಳ್ಳಿಕ್ಕೆ ತುಂಬ ಕಷ್ಟ ಇದೆ. ಎಷ್ಟೋ ಸರ್ತಿ ಕೆಲವು ಸರ್ತಿ ಈ ಒಂದು ಜಗತ್ತಿನ ದೊಡ್ಡ ಶ್ರೇಷ್ಠ ಒಂದು ಅವಾರ್ಡ್ ಕೊಡ್ಬೋದು ಅಂತ ನೀವು ಅನಿಸಿದ ಉದಾಹರಣೆ ಹೇಳ್ತೀನಿ ನಾನು ನಿಮಗೆ. ಒಂದು ಭಾಳ ಹಿಂದಿಂದು ಒಂದು ಆಂಧ್ರ ಪ್ರದೇಶದಲ್ಲಿ ತಾಮ್ರದ ಛಾವಣಿಯನ್ನು ಮಾಡಿ ಅದರಿಂದ ಆ ಕಾಲದಲ್ಲಿ ಅಂದರೆ ಶತಮಾನಗಳ ಹಿಂದೆ ಛಾವಣಿ ನೀರ ಸಂಗ್ರಹ ಮಾಡಿದ್ರು ಅಂತ ಅಪ್ರಿಸಿಯೇಷನು ಎಲ್ಲ ಬಂತು ತುಂಬ. ನನಗೆ ಹಾಗೆ ಮಾಡಿದ್ದು ಹೌದಾದರೆ ಬರೀ ಒಂದು ಫೇಸ್ಬುಕ್ ಪೋಸ್ಟ್ ಅಲ್ಲ, ಒಂದು ದೊಡ್ಡ ದೀರ್ಘ ಲೇಖನ ಬರೀಬೇಕು ಅಂತ ಶತ ಪ್ರಯತ್ನ ಮಾಡಿ ಅವರ ಹಿಂದೆ ಬಿದ್ದೆ. ಕೊನೆಗೆ ಗೊತ್ತಾಗಿದ್ದೇನಂತ ಹೇಳಿದರೆ, ಅದು ಮಳೆ ನೀರು ಕೊಯ್ಲಿನ ಕೊಳವೆ ಅಲ್ಲ, ತಾಮ್ರದ ಕೊಳವೆ ಇರುವುದು ಹೌದು. ಅದು 4 ಸೂತ್ರದ ಮನೆ. ಆ ಮನೆಯ ಉಳಿದ ಚಿತ್ರಗಳನ್ನೆಲ್ಲ ಹೆಣ್ಮಗಳು ಕಳಿಸಿ ಕೊಟ್ಟರು. ಹಾಗಲ್ಲ, ಇದು ನಮ್ಮಲ್ಲಿ ಹೀಗೆ ಹಿರಿಯರು ಮಾಡಿದ್ದು. ಅದಕ್ಕೂ ಮಳೆ ನೀರ ಇದಕ್ಕೆ ಜಲ ಸಂರಕ್ಷಣೆ ಯಾವುದೇ ಪಾತ್ರ ಇದ್ದಲ್ಲ, ಅವರಿಗೆ ಅದನ್ನು ನೀರು ಹೊರಗಾಕಲಿಕ್ಕೆ ಕಷ್ಟ ಆದಕ್ಕೆ ಅದು ಹೀಗೆ ನಡುವೆ ಬಂದು
ಕಳಿಸಿದ್ರು ಅಂತ. ಹಾಗೆ ಕೆಲವೊಂದು ಸರ್ತಿ ಈ ಸಿನಿಮಾದಲ್ಲಿ ನಮ್ಗೆ ಹೀಗೆ ನಾವು ಓಡ್ದು ಕಾಣ್ತದೆ ಎಮ್ ಜಿ ರಸ್ತೆಯಲ್ಲಿ, ನಿಜವಾಗಿ ಅವರು ಎಮ್ ಜಿ ರಸ್ತೆಯಲ್ಲಿ ಇರೋದಿಲ್ಲ, ಏನು ಹೇಳ್ತೀವಿ ನಾವು ಇಲ್ಯೂಷನ್ಸ್ ಅಂತ, ಅಂಥದ್ದು ಕೂಡ ಆಗತ್ತೆ. ಕಥೆ ಹಿಂದೆ ಬೇರೊಂದು ಕಥೆ ಇರುತ್ತೆ. ಕಥೆ ಹೌದು ಬೇರೊಂದು ಕಥೆ, ಅಥವಾ ನಾವು ಸುಲಭದಲ್ಲಿ ತಪ್ಪಿ ಬೀಳೋದು ಅಂತ ಇರುತ್ತಲ್ಲ, ತೋರಿಕೆಯದ್ದನ್ನೇ ನಂಬಿ ಬಿಡುವುದು, ಬಿಳಿಕಂಡದ್ದೆಲ್ಲ ಹಾಳಾಗುವುದು, ಅವು ಕೂಡ ಇರುತ್ತೆ. ಬಟ್ ನಾವು ಒಂದೇನಂತ ಹೇಳಿದರೆ ಕೆಲವೊಂದು ಸರ್ತಿ ನಾವು ಹೀಗೆ ನಮ್ಮ ದೂರದಿಂದ ಮಾಡುವಾಗ ಇವತ್ತಿನ ಪ್ರಯಾಣ ಅದು ಇದು ಪ್ರಯಾಣ ಖರ್ಚು ಕೂಡ ಸಣ್ಣದೇನಲ್ಲ. ಸೀಯಿಂಗ್ ಈಸ್ ಬಿಲೀವಿಂಗ್, ಕಂಡು ಹೋಗಿ ಕಂಡು ಮಾತಾಡುವಂಥದ್ದು ಬೆಸ್ಟ್ ದಾರಿ. ಪತ್ರಿಕೋದ್ಯಮ ಪತ್ರಿಕೋದ್ಯಮ ಪಾಠ ಹೇಳ್ತಾ ಬಂದಿರುವಾಗ ಹಾಗೆ ಬಂದಿದ್ದು. ಆದರೆ ನಿಮಗೆ ಸ್ವಲ್ಪ ತಿಳುವಳಿಕೆ ಇದ್ದರೆ, ಅದರ ಒಂದು ವರ್ಕಿಂಗ್ ನಾಲೆಜ್ ಎಲ್ಲ ಇದ್ದರೆ, ಸ್ವಲ್ಪ ಈ ರೀತಿ ವಾಟ್ಸಪ್ ಮುಖಾಂತರ ಅದು ಇದು ಎಲ್ಲ ಮಾಡಲಿಕ್ಕೆ ಆಗ್ತಾ ಇದೆ, ಅದನ್ನು ಬಳಸ್ಕೊತಾ ಇದ್ವಿ. ಈಗ ನೀವು ಹೇಳಿದರೆ ಪ್ರತಿ ಸಲವೂ ಕೂಡ ನಾವು ಒಂದು ಎಕ್ಸ್ಕ್ಲೂಸಿವ್ ಸ್ಟೋರಿ ಮಾಡ್ತೀವಿ, ಪ್ರತಿ ಸಲವೂ ಕೂಡ ಈ ಥರ ಮಾಡಬೇಕಿದ್ರೆ ನಿಮಗೆ ಅದಕ್ಕೆ ಸಾಕಷ್ಟು ತಯಾರಿಗಳು ಬೇಕಾಗುವುದಿಲ್ಲ? ಖಂಡಿತ ತಯಾರಿ ಬೇಕು, ತಯಾರಿಗೆ ನೋ ರಿಪ್ಲೇಸ್ಮೆಂಟ್. ಆದರೆ ಏನಾಗ್ತದೆ ಅಂತ ಹೇಳಿದ್ರೆ, ಈಗ ನಾಳೆ ಸಂಚಿಕೆ ಹೋಗಬೇಕು ಅಂತ ಡೆಡ್ ಲೈನ್ ನಾಳೆ ಅಂತ ಇರುತ್ತೆ, ಆ ಹೊತ್ತಿಗೆ ಹಿಂದಿನ ದಿವಸ ಏನೋ ಒಂದು ಸುಳಿವು, ಬಹಳ ಪ್ರಬಲವಾದ ಸುಳಿವು ಬಂದರೆ ಅದನ್ನು ನಾವು ಸಂಚಿಕೆ ಮುಗ್ದ ಮೇಲೆ ಮಾತಾಡೋಣ ಅಂತ ಇಡೋದಿಲ್ಲ, ಅವತ್ತೇ ಮಾತಾಡಲಿಕ್ಕೆ ಶುರು ಮಾಡ್ತೀವಿ. ಯಾಕೆಂದರೆ ಆ ಪ್ರೋಸೆಸ್ ಇದೆಯಲ್ಲ, ಒಬ್ಬರನ್ನು ಫಸ್ಟ್ ಈಗ ನನಗೆ ಪುರುಸೊತ್ತಿಲ್ಲ ಅಂದರೆ ಒಂದು 5 ನಿಮಿಷ ಪರಿಚಯ ಮಾಡ್ಕೊಳ್ಳೋಣ ಅಂತ ಕೇಳ್ತೀವಿ. ಆಗ ಪರಿಚಯ ಮಾಡ್ಕೊಂಡು ಕೆಲವು ಸರ್ತಿ ಅವರು ಇಂಪ್ರೆಸ್ ಆಗಿ ನಮಗೆ ಸಮಯ ಕೊಡಲೂಬಹುದು. ಹಾಗಾಗಿ ಅದಕ್ಕೆ ಅದರ ಹಿಂದೆ ಶ್ರಮ ತುಂಬ ಬೇಕಾಗ್ತದೆ. ಆದರೆ ಒಂದೇನೆಂದರೆ ವಿಷಯಗಳನ್ನು ಗುರುತಿಸುವ ಒಂದು ಅಭ್ಯಾಸ ನಿಮಗೆ ಬಂತು ಅಂತಾದರೆ ಅದು ವಿಷಯಗಳು ಸಿಗ್ತಾ ಹೋಗ್ತವೆ, ಒಂದು. ಎರಡನೇದು, ಒಂದು ವೇಳೆ ನಿಮಗೆ ಸ್ವಂತವಾಗಿ ನಿಮ್ಮ ಕಣ್ಗಳ ಎದುರಿಗೆ ವಿಷಯ ಸಿಕ್ಕದಿದ್ದರೂ ಕೂಡ ನಿಮ್ಮ ಒಂದು ಹುಚ್ಚನ್ನು ಅರ್ಥ ಮಾಡಿಕೊಂಡಿರುವ ಸಮಾನ ಆಸಕ್ತರೋ ಬರೇ ವಿಷಯಗಳನ್ನು ಹೇಳುವವರು ಇರ್ತಾರೆ. ಅವ್ರ ಜನ್ಮಕಾಲದಲ್ಲಿ ಅವರಿಗೆ ಒಂದು ಸ್ಟೋರಿ ಲೇಖನ ಬರೀಲಿಕ್ಕೆ ಅವರ ಆ ಲೈನ್ನಲ್ಲಿ ಅವರು ಇರೋದಿಲ್ಲ, ಇದನ್ನು ಇಂಥವ್ರಿಗೆ ತಲುಪಿಸಿಬಿಡೋಣ ಅಂತ ಮಾಡುವವರು ಇರ್ತಾರೆ. ಹಾಗೆ ಅದು ಬರುತ್ತೆ. ಆಮೇಲೆ ಕೆಲಸ ಪ್ರೋಸೆಸಿಂಗ್ ಅಂತ ಹೇಳುವುದು ಸಾಕಷ್ಟು ಇರ್ತದೆ. ಆದರೆ ಅದು ಒಂದು ನೀವು ಆ ಕೆಲಸವನ್ನು ಪ್ರೀತಿಸಿ ಮಾಡುವಾಗ ಅದು ನಿಮಗೊಂದು ದೊಡ್ಡ ಹೊರೆಯಾಗಿ ಕಾಣೋದಿಲ್ಲ, ಅದನ್ನೇ ಇನ್ನೊಬ್ಬರ ಹತ್ರ ಮಾಡಿಸಬೇಕಿದ್ರೆ ಅದು ಕಷ್ಟ ಇದೆ. ಈಗ ನೀವು ಹೇಳಿದರೆ ಈಗ ಡಿಜಿಟಲ್ ಮೀಡಿಯಾ ಅನ್ನುವಂಥದ್ದು ತುಂಬ ಮುಖ್ಯವಾಗಿದೆ, ಮತ್ತು ಇದೆ ನಮ್ಮ ಜೊತೆಗೆ ಇದೆ. ಅದು ತುಂಬ ಪತ್ರಿಕೆಗಳು ಡಿಜಿಟಲ್ ವರ್ಷನ್ಗಳನ್ನು ಕೂಡ ತರ್ತಾ ಇದ್ದಾವೆ. ಹೌದು, ನೀವು ಆ ಥರದ ಪ್ರಯತ್ನ ಏನಾದರೂ ಮಾಡಿದ್ರಾ? ನಾವು ಡಿಜಿಟಲ್ ವರ್ಷನ್ ಅಂತ ಹಾಗೆ ತಂದಿಲ್ಲ. ನಾವು ಒಂದು ನಮ್ಮದು ಒಂದು PDFಅಲ್ಲಿ ಬರುತ್ತೆ, ಆಮೇಲೆ ನಾವು ಬಹುಶಃ ಅದು ನಮ್ಮ ನಡುವೆ ತುಂಬ ಚರ್ಚೆ ಆಯಿತು. ನಾವು ನಮ್ಮ PDF ವರ್ಷನ್ನು ಕೆಲವರು ಹಾಗಿದ್ದರೆ ಅವರಿಗೆ ಒಂದು ಫ್ರೀ ಸಬ್ಸ್ಕ್ರೈಬ್ ಮಾಡಿದವರಿಗೆ ಒಂದು ಪಾಸ್ವರ್ಡ್ ಕೊಟ್ಟು ಡೌನ್ಲೋಡ್ ಫ್ರೀ ಮಾಡಲಿಕ್ಕೆ ಕೊಡುವಂಥದ್ದೇ ಹೆಚ್ಚಿರೋದು. ನಾವು ನಮ್ಮ PDF ಕಾಪಿ ಕೂಡ ಒಂದು ಚಾರ್ಜ್ ಮಾಡಿ ಕೆಲವರು ಬರೀ ಅದರಲ್ಲಿ ಆಪ್ಷನ್ ಇರುತ್ತೆ. ನಮ್ಮಲ್ಲಿ ಈಗ ನಮ್ಮ ವೆಬ್ಸೈಟ್ ಮುಖಾಂತರ ಮಾಡುವಾಗ ಡಿಜಿಟಲ್ ವರ್ಷನ್ ಬೇಕಾ ಹಾರ್ಡ್ ಕಾಪಿ ಬೇಕಾ? ಹಾರ್ಡ್ ಕಾಪಿ ಆದರೆ ಆಫೀಸಿಂದ ಕಳಿಸ್ತಾರೆ, ಇವರಿಗೆ ಡಿಜಿಟಲ್ ಆದರೆ ಅವರಿಗೆ ಪಾಸ್ವರ್ಡ್ ಆಟೋ ಜನರೇಟ್ ಆಗ್ತದೆ, ಅದನ್ನು ನೋಡಿ ಅವರು PDF ಒಂದು ಡೌನ್ಲೋಡ್ ಮಾಡಬೇಕು ಇಲ್ಲರೂ ಓದ್ಕೋಬೇಕು. ಅದು ಕೆಲವರಿಗೆ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ, ಯಾವ ಪತ್ರಿಕೆನೂ ಹೀಗೆ ಮಾಡಿಲ್ಲ ಅಂತ. ನಮ್ಮದೇ ಆದ ಸ್ನೇಹಿತರು ನಾವು ಹೇಳಿದ್ವು, ನಮ್ಗೆ ಸ್ವಲ್ಪ ಇದನ್ನು ಓದುವವರು, ಇದನ್ನು ಈ PDF ವರ್ಷನಲ್ಲಿ ತಗೊಳ್ಳುವವರೆಲ್ಲ ನಮ್ಮ ಸಾಫ್ಟ್ವೇರ್ ಹುಡುಗರು ಅಂತವರು. ನಾವು ಅದನ್ನು ಒಂದು ಸ್ವಲ್ಪ ಇನ್ಕಮ್ ಜನರೇಷನ್ ಆದರೂ ಆಗ್ಬೋದಲ್ಲ, ನಾವು ಪಟ್ಟ ಶ್ರಮಕ್ಕೆ ಸಂಸ್ಥೆ ಬೆಳೆಯೋದು ಹಾಗೆ ಮಾಡಿದ್ದೀವಿ. ಭಾಳ ದೊಡ್ಡ ಪಾಪ್ಯುಲರ್ ಅಂತಾಗಿಲ್ಲ, ಆದರೆ ಈಗ ಕೆಲವರು ಅದರ ಒಟ್ಟಿಗೆ ಯೂಟ್ಯೂಬ್ ಚಾನೆಲು ಇದೆಲ್ಲ ಮಾಡಿ ತಮ್ಮ ಪತ್ರಿಕೆಯ ಜೀವಂತಿಕೆಯನ್ನು ಉಳಿಸಲಿಕ್ಕೆ ಅದೆಲ್ಲ ಪ್ರಯತ್ನ ಮಾಡ್ತಾಯಿದ್ರು. ಅಷ್ಟು ಮಾಡುವಷ್ಟು ಮ್ಯಾನ್ ಪವರು, ಇದರಲ್ಲಿ ಎರಡು ಇಶ್ಯೂ ಇದೆ, ಮ್ಯಾನ್ ಪವರು ಮತ್ತು ಮ್ಯಾನ್ ಪವರನ್ನು ಕೊಂಡುಕೊಳ್ಳಿಕ್ಕೆ ಬರ್ತದೆ. ಕೊಂಡುಕೊಂಡ ಮ್ಯಾನ್ ಪವರು ನಮ್ಮ ಉದ್ದೇಶದ ಪ್ರಕಾರ ಹೋಗುತ್ತೋ ಅಂತ ಹೇಳುವಂಥದ್ದು ಅದೃಷ್ಟದ ಮೇಲೆ ಹೋಗುವಂಥದ್ದು ಎಷ್ಟೋ ಸರ್ತಿ. ಹಾಗಾಗಿ ನಮ್ಮ ಹತ್ರ ಒಂದು ಮ್ಯಾನ್ ಪವರ್ನ ಲಿಮಿಟೇಷನ್ ಇದೆ. ಈಗ ಕೆಲವರು ಇಂಗ್ಲೀಷ್ನಲ್ಲಿ ಮಾಡಿ ಅಂತ ಹೇಳ್ತಾರೆ, ಸೇಬಿನ ಬಗ್ಗೆ ಮಾಡಿ ಅಂತ ಯಾರೋ ಹೇಳ್ಬೋದು. ಅದು ಆ ನೋವನ್ನು ಅನುಭವಿಸುವವರು, ಅದರ ತಳಬುಡ ಗೊತ್ತಿರುವವರು ಮಾಡಬೇಕು. ನಾವು ಅವರಿಗೆ ಹೇಳೋದು, ನಮ್ಮ ಪ್ರಿನ್ಸಿಪಲನ್ನು ಹೇಳ್ತೀವಿ, ನೀವು ನಿಮ್ಮ ವಿಷಯ ತಗೊಂಡು ನೀವು ಮುಂದೆ ಹೋಗಿ ಅಂತ. ಹಾಗಾಗಿ ನಮ್ಮ ಹಾಗೆ ಒಂದು ರೀತಿಯ ಒಂದು ಪ್ರಯೋಗ, ಅದರಲ್ಲಿ ನೋವುಗಳು ಇವೆ, ನಲಿವುಗಳು ಇವೆ. ಮುಂದೆ ಪತ್ರಿಕೆ ಹೇಗೆ ಮುಂದೆ ಹೋಗ್ಬೋದು ಅಂತ ತುಂಬ ಕಷ್ಟ, ಒಳ್ಳೆ ಪ್ರಶ್ನೆ ಇದು, ಆದರೆ ಹೇಳೋದು ತುಂಬ ಕಷ್ಟ. ಯಾಕಂತ ಹೇಳಿದರೆ ನೋಡಿ, ಅದು ವಿಶೇಷವಾಗಿ ನಮ್ಮ ಇತ್ತೀಚೆಗಿನ ಬೆಳವಣಿಗೆಗಳೆಲ್ಲ ನೋಡಿದರೆ, ಕೆಲವರು ಇದು ಪಕ್ಕಾ ಕೃಷಿಕರ ಬಹಳ ಗಂಭೀರವಾಗಿ ಕೃಷಿ ಮಾಡ್ತಾ ಇದ್ದವರು ಇವತ್ತಿನ ಕಾಲಮಾನದ ಬದಲಾವಣೆಗಳಿಂದ, ಕಾಡು ಪ್ರಾಣಿಗಳ ಹಾವಳಿ ಇರ್ಬೋದು ಅಥವಾ ಎಲೆಚುಕ್ಕಿ ರೋಗ ಇಂಥದ್ದೆಲ್ಲಾಗಿ ಅಡಿಕೆ ಕೃಷಿರಂಗ ಬರೀ ಸ್ವಲ್ಪ ವಲಸೆ ಹೋಗುವಂಥ ಸ್ಥಿತಿ, ಮಕ್ಕಳು ಬೆಂಗಳೂರಿನಲ್ಲಿದ್ದು ಅಂಥದ್ದು ಎಲ್ಲ ಆ ಥರದ ಒಂದು ಬೆಳವಣಿಗೆ ಕೂಡ ಆಗ್ತಾಯಿದೆ. ಮತ್ತು ಜನರೇಷನ್ನು ಈಗ ಆ ಹಿಂದಿನ ಜನರೇಷನ್ ಅವರು ಚೆನ್ನಾಗಿ ಮಾಡಿದ್ದಿದ್ರು ಕೂಡ ಈಗ ಅವರಿಗೆ ವಯಸ್ಸು ಜಾಸ್ತಿ ಆದಾಗ ಉತ್ಸಾಹ ಕಡಿಮೆ ಆಗಿ ಅವರ ಅಟೆನ್ಷನ್ ಡೈವರ್ಟ್ ಆಗಿ ಇದೆಲ್ಲ ಬೇಡ ಅಂತ ಅನ್ನಿಸುವಂಥದ್ದು ಅದು ಇದೆ. ಇನ್ನು ಕೆಲವರಿಗೆ ಇವತ್ತು ಮಾಹಿತಿ ಎಲ್ಲಿದ್ದರೂ ಬರುತ್ತಲ್ಲ ಅಂತ ಆ ಥರ ಭಾವನೆ ಇದೆ. ಮಾಹಿತಿಯನ್ನು ಇದು ಏನಂತ ಹೇಳಿದರೆ ಅದರಲ್ಲಿ ಇರುವಂಥದ್ದು ಭಾಳ ಒಂದು ಇವತ್ತಿಗೂ ಕೂಡ ಅಚ್ಚು ಪತ್ರಿಕೋದ್ಯಮದಲ್ಲಿ ಸ್ವಲ್ಪ ಮಟ್ಟಿಗಾದರೂ ಅದು ಅದರ ತನ್ನತನವನ್ನು ಅಸ್ಮಿತೆಯನ್ನು ಉಳಿಸ್ಕೊಂಡಿರುವಂಥದ್ದು ಆ ರಿಲೇಬಿಲಿಟಿಯೋ ಅವರು ಮಾಡುವ ಕೆಲಸ ಅದರ ಹಿನ್ನೆಲೆಯಲ್ಲಿ. ಸೋಷಿಯಲ್ ಮೀಡಿಯಾದಲ್ಲಿ ಹಾಗಿರಲೇಬೇಕು ಅಂತ ಇಲ್ಲ,
ಅದರಲ್ಲಿ ಎಷ್ಟೋ ಸರ್ತಿ ನಂಬಿ ಕೆಟ್ಟವರು ಅಂಥದ್ದೆಲ್ಲ ಆಗ್ತಾ ಇರ್ತಾರೆ. ಆ ಒಂದು ಕೊರತೆ ತೀವ್ರವಾಗಿ ಇರುವ ಕಾರಣ ಅಚ್ಚು ಪತ್ರಿಕೋದ್ಯಮ ಸ್ವಲ್ಪ ಮಟ್ಟಿಗೆ ಅದರ ಇದು ಉಳಿಸ್ಕೊಂಡಿದೆ ಅಂತ ನನಗೆ ಅನ್ನಿಸ್ತದೆ. ಮುಂದಿನ ದಿನಗಳಲ್ಲಿ ಹೇಗೆ ಆಗ್ಬೋದು ಅಂತ ಅದನ್ನು ಹೇಳೋದು ಸ್ವಲ್ಪ ಕಷ್ಟ ಇದೆ. ಒಳ್ಳೆಯದು ಸರ್, ಇಲ್ಲಿಯವರೆಗೆ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು ಸರ್. ನಮಸ್ಕಾರ. ಕೃತಜ್ಞತೆಗಳು.